ಇತರೆ ಸುಂದರ ಸೋಮವಾರದ ಶುಭೋದಯ ಎಲ್ಲರಿಗೂ ಸಂಜಯ ಮಾಡ್ತಿದ್ರ ಅಂತ ಭಾವಿಸ್ಕೊಂಡಿದ್ದೀನಿ ಮೊತ್ತ ಮೊದಲನೇದಾಗಿ ಇವತ್ತು ನಾನು ಉತ್ತರ ಕರ್ನಾಟಕದ ನನ್ನೆಲ್ಲ ಸೋದರ ಸೋದರಿಗೆ ಹೃತ್ಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಉತ್ತರ ಕರ್ನಾಟಕಕ್ಕೆ ಬಲಗಾಲಿಟ್ಟು ಪ್ರವೇಶ ಮಾಡಿದ್ದೀನಿ ಇವತ್ತೊಂದು ನೀವು ಕಂಡು ಕೇಳರಿ ಅಂತ ನಿಮ್ಮ ಕನಸು ಮನಸ್ಸಿನಲ್ಲಿಯೂ ಯೋಚನೆ ಮಾಡಿಲ್ಲದೆ ಇರುವಂತ ಒಂದು ಅಪರೂಪದ ಮಾಹಿತಿಯನ್ನ ಅಪರೂಪದ ಜಾಗಗಳನ್ನು ನೀವು ಬಂದು ನೋಡಲೇಬೇಕಾದಂತ ಸ್ಥಳಗಳನ್ನ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ ಜಾಸ್ತಿ ಮಾತಾಡ್ತಾ ನಿಮ್ಮ ಟೈಮ್ನ ವೇಸ್ಟ್ ಮಾಡೋದಿಲ್ಲ ಬನ್ನಿ ನನ್ನ ಜೊತೆ ಒಂದೊಂದೇ ಸ್ಥಳಗಳನ್ನು ನಾನು ನಿಮಗೆ ತೋರಿಸ್ತೀನಿ ನೀವು ಮೈಯನ್ನು ರೋಮಾಂಚಿತರಾಗಿಟ್ಕೊಂಡು ನನ್ನ ಮುಂಬರುವ ಕ್ಷಣಗಳನ್ನು ನೀವು ಎಂಜಾಯ್ ಮಾಡ್ತಾ ಇರಿ ಜಾಸ್ತಿ ಮಾತಾಡ ಬನ್ನಿ ನನ್ನ ಜೊತೆ ಹೋಗೋಣ ಬನ್ನಿ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ಎಲ್ಲಿದ್ದೀನಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಬಹಳ ಅಪರೂಪವಾದಂಥ ಬಹಳ ರೋಚಕವಾದಂಥ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿಗೆ ಬಂದಿದ್ದೀನಿ ಮುದ್ದೇಬಿಹಾಳ ತಾಲೂಕಲ್ಲಿ ಏನಿದೆ ಅಂತ ನೀವು ಯೋಚನೆ ಮಾಡೋದಕ್ಕೆ ಮುಂಚೆ ನಾನು ನಿಮಗೆ ಒಂದು ಪುರಾತನವಾದಂಥ ರೋಚಕವಾದಂಥ ಒಂದು ಕಥೆಯನ್ನು ಹೇಳ್ತೀನಿ ನಿಮಗೆಲ್ಲ ಗೊತ್ತು ಈ ಬಿಜಾಪುರ ಜಿಲ್ಲೆ ಅಂದರೆ ಇವತ್ತಿನ ವಿಜಯಪುರ ಜಿಲ್ಲೆ ನಮ್ಮ ಇತಿಹಾಸಕಾರ ಫರಿಸ್ತಾನ ಬಾಯಿಗೆ ಸಿಗಾಕೊಂಡು ಬಿಜಾಪುರ ಆಗಿತ್ತು ವಿಜಯನಗರ ಸಂಸ್ಥಾನ ವಿಜಯನಗರ ಆಗಿತ್ತು ಫರಿಷ್ಠ ಅಂದರೆ ಎಲ್ಲ ಮುಸ್ಲಿಂ ಇತಿಹಾಸಕಾರರು ವಿಜಯಪುರವನ್ನು ಬಿಜಾಪುರ ಅಂತಲೂ ವಿಜಯನಗರವನ್ನು ವಿಜಯನಗರ ಅಂತಲೂ ಕರಿತಾ ಇದ್ರು ಇದು ನಿಮಗೆ ರಾಬರ್ಟ್ ಸಿವೆಲ್ನ ಮರೆತು ಹೋದ ಮೈಸೂರಿನ ಸಾರಿ ಮರೆತು ಹೋದ ವಿಜಯನಗರ ಸಾಮ್ರಾಜ್ಯ ಆ ಪುಸ್ತಕದಲ್ಲಿ ನೀವು ನೋಡ್ಬೋದು ಅಥವಾ ಇನ್ನೆಲ್ಲ ಹಂಪೆಗೆ ಸಂಬಂಧಿಸಿದ ಪುಸ್ತಕಗಳಲ್ಲೂ ಫರಿಷ್ಠಾನ ಇತಿಹಾಸಗಳಲ್ಲೂ ನೀವು ನೋಡ್ಬೋದು ವಿಜಯನಗರವನ್ನು ವಿಜಯನಗರ ಅಂತಲೂ ವಿಜಯಪುರವನ್ನು ಬಿಜಾಪುರ ಅಂತಲೂ ಕರಿತಾ ಇದ್ರು ಹಾಗಾಗಿ ನಾನು ಫರಿಷ್ಠಾನ ಒಂದು ಸ್ಲ್ಯಾಂಗಲ್ಲೇ ತಗೊಂಡು ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿಗೆ ಬಂದಿದ್ದೀನಿ ಯಾಕಪ್ಪ ನಾ ಬಂದಿದ್ದೀನಿ ಅಂತಂದರೆ ನೀವು ಇಲ್ಲಿವರೆಗೂ ನೋಡಿಲ್ಲದೆ ಇರೋವಂಥ ಒಂದು ಜಾಗನ ಕರ್ಕೊಂಡು ಹೋಗ್ತೀನಿ ಬಿಜಾಪುರ ಜಿಲ್ಲೆ ಅವತ್ತಿನ ಅವಿಭಜಿತ ಬಿಜಾಪುರ ಜಿಲ್ಲೆ ಅಂದರೆ 98ರಲ್ಲಿ ಇದು ಬಾಗಲಕೋಟೆ ಜಿಲ್ಲೆ ಬೇರೆ ಆಗೋದಕ್ಕೆ ಮುಂಚೆ ನಮ್ಮ ಭಾರತದ ಎರಡು ಅತ್ಯುತ್ತಮ ಘಟನೆಗಳಿಗೆ ಒಂದು ಸುಂದರವಾದಂಥ ಘಟನೆಗೆ ಮತ್ತೊಂದು ದುರ್ಘಟನೆಗೆ ಸಾಕ್ಷಿಯಾಯಿತು ಏನಪ್ಪಾ ಅಂತಂದರೆ ಇದೇ ಅವಿಭಜಿತ ಬಿಜಾಪುರ ಜಿಲ್ಲೆಯಲ್ಲಿ ಭಾರತದ ಮಹಾಸಂಸ್ಥಾನಗಳಲ್ಲಿ ಒಂದಾದಂಥ ಬಾದಾಮಿ ಚಾಲುಕ್ಯರ ರಾಜಧಾನಿ ಬಾದಾಮಿನೂ ಇದೇ ಬಿಜಾಪುರ ಜಿಲ್ಲೆಗೆ ಸೇರಿತ್ತು ಮತ್ತು 1565ರ ರಕ್ಕಸತಂಗಡಿಗೆ ಯುದ್ಧ ಸ್ಟಾರ್ಟ್ ಆಗಿದ್ದು ಇದೇ ವಿಜಾಪುರ ಜಿಲ್ಲೆಯಲ್ಲಿ ಹಾಗಾಗಿ ಒಂದು ಮೇರಿಗೆ ಮತ್ತು ಒಂದು ವಿನಾಶಕ್ಕೆ ಎರಡಕ್ಕೂ ಸಾಕ್ಷಿಯಾದಂಥದ್ದು ಇದೇ ವಿಜಯಪುರ ಜಿಲ್ಲೆ ಅಲಿಯಾಸ್ ಬಿಜಾಪುರ ಈಗ ನಾನು ನಿಂತಿರತಕ್ಕಂಥ ಜಾಗ 1565ರ ರಕ್ಕಸತಂಗಡಿ ಯುದ್ಧ ತಾಳಿಕೋಟೆ ಯುದ್ಧ ಅಂತ ನೀವೆಲ್ಲ ಇವನು ಯಾಕೆ ರಕ್ಕಸತಂಗಡಿ ಯುದ್ಧ ಅಂತ ಹೇಳ್ತಾ ಇದ್ದೇನೆ ಅಂತ ನೀವು ತಿಳ್ಕೊಂಡಿರ್ಬೋದು ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಅದು ತಾಳಿಕೋಟೆ ಯುದ್ಧ ಅಲ್ಲ ರಕ್ಕಸತಂಗಡಿ ಯುದ್ಧ ಯಾಕೆ ಅಂತ ಹೇಳೋದಕ್ಕೆ ನನ್ನ ಹತ್ರ ಪ್ರೊಫೆಸರ್ ಲಕ್ಷ್ಮಣ್ ತೆಲಗಾವಿಯವರು ಸಂಪಾದನೆ ಮಾಡಿದಂಥ ರಾಮರಾಯಣ ಭಕೈರು ಇದೆ ನನ್ನ ಹತ್ರ ಅದನ್ನು ಇಟ್ಕೊಂಡಿದ್ದೀನಿ ಭಾಳ ರೋಚಕವಾದಂಥ ಪುಸ್ತಕ ನೀವು ಸಿಕ್ಕಿದ್ರೆ ಇದನ್ನು ಓದಿ ಈಗ ನಾನು ನಿಮಗೆ ನಿಂತಿರತಕ್ಕಂಥದ್ದು ನಾನು ನಿಮ್ಗೆ ತೋರಿಸುವಂಥದ್ದು ತೋರಿಸುವಂಥ ಜಾಗ ತಾಳಿಕೋಟೆ ಸಾರಿ ರಕ್ಕಸತಂಗಡಿ ಯುದ್ಧ ನಡೆದಂಥ ಜಾಗ ಎಲ್ಲಪ್ಪ ಅಂತ ನಾನು ತೋರಿಸ್ತೀನಿ ಮತ್ತು ಆ ಜಾಗ ಮತ್ತು ಅಲ್ಲಿರತಕ್ಕಂಥ ರಾಮರಾಯ ಅಳಿಯ ರಾಮರಾಯನ ಸಮಾಧಿಯನ್ನು ಸಹ ನಾನು ತೋರಿಸ್ತೀನಿ ಬನ್ನಿ ನನ್ನ ಜೊತೆ ಇನ್ಯಾ ಹತ್ತಿರ ಬನ್ನಿ ನನ್ನ ಜೊತೆ ಬನ್ನಿ ಸ್ನೇಹಿತರೆ ಅಳಿಯ ರಾಮರಾಯನ ಭೇಟಿ ಮಾಡುವಂಥ ಸಮಯ ಬನ್ನಿ ಸ್ವಲ್ಪ ಹತ್ರಕ್ಕೆ ಬನ್ನಿಪ್ಪ ಸ್ವಲ್ಪ ಹತ್ರಕ್ಕೆ ಬನ್ನಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಅಳಿಯ ರಾಮರಾಯನ ಸಮಾಧಿ 1565ರಲ್ಲಿ ನಿಮ್ಗೆ ಇನ್ನೊಂದು ಬಹಳ ರೋಮಾಂಚಕಾರಿಯಾದಂಥ ವಿಚಾರ ನಾ ಈಗ ಹೇಳ್ತೀನಿ 1565 ಜನವರಿ 23ನೇ ತಾರೀಕು ಅಂದ್ರೆ ಇನ್ನು 5 ದಿವಸ ಆದ್ಮೇಲೆ ಈ ಯುದ್ಧ ಸ್ಟಾರ್ಟ್ ಆಗಿದ್ದು ಎಂತ ಕೋಇನ್ಸಿಡೆನ್ಸ್ ನೋಡಿ ಜನವರಿ 23ನೇ ತಾರೀಕು 1565ರಲ್ಲಿ ಶುರುವಾದಂತ ಯುದ್ಧ ಕೊನೆಯ ಯುದ್ಧ ವಿಜಯನಗರದ ಸರ್ವನಾಶ ಆದಂಥ ಯುದ್ಧ ಶುರುವಾದದ್ದು 1565 ಜನವರಿ 23ನೇ ತಾರೀಕು ಇದೇ ಜಾಗದಲ್ಲಿ ಶುರುವಾಯಿತು ಇದು ಬಿಜಾಪುರ ತಾಲೂಕು ಸಾರಿ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಕೋಳೂರು ಗ್ರಾಮದಲ್ಲಿದೆ ಕೋಳೂರು ಗ್ರಾಮದಲ್ಲಿ ಅಳಿಯ ರಾಮರಾಯನ ಸಮಾಧಿ ಇವತ್ತು ಈ ಸ್ಥಿತಿಯಲ್ಲಿದೆ ನೀವು ನೋಡ್ತಾ ಇದ್ದೀರಾ ಇದು 257 ಎಕರೆಗಳಷ್ಟು ವಿಸ್ತಾರವಾದಂಥ ಪ್ರದೇಶದಲ್ಲಿ ನಡೆದಂಥ ಮಹಾನ್ ದೊಡ್ಡ ಯುದ್ಧ 27 ದಿನಗಳಷ್ಟು ಘೋರವಾದಂಥ ಯುದ್ಧ 27 ದಿನಗಳಷ್ಟು ಕಾಲ ನಡೆದಂಥ ಬಹಳ ದೊಡ್ಡ ಯುದ್ಧ ಯಾಕೆಂದ್ರೆ ನಾವು ನೋಡಿರ್ಬೋದು 1 ದಿನ 2 ದಿನ 4 ದಿನ 5 ದಿನ ನಡೆದಂಥ ಯುದ್ಧಗಳಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ ಇದು 27 ದಿನಗಳ ನಡೆದಂಥ ಯುದ್ಧ ಎಷ್ಟು ದೊಡ್ಡ ಯುದ್ಧ ಅಂತಂದ್ರೆ 5 ಜನ ಸುಲ್ತಾನರು ಬಹುಮನೆಯ ಸುಲ್ತಾನರು ಸೇರಿದಂತೆ ಅಹಮದ್ ನಗರ ಗೋಲ್ಕೊಂಡ ಸುಲ್ತಾನರು ಸೇರಿದಂತೆ 5 ಜನ ಸುಲ್ತಾನರು ಒಟ್ಟಾಗಿ ಸೇರಿ ವಿಜಯನಗರದ ಮೇಲೆ ಯುದ್ಧವನ್ನು ಸಾರಿ ಅಳಿಯ ರಾಮರಾಯನ ಮೇಲೆ ಯುದ್ಧವನ್ನು ಸಾರಿ 27 ದಿನಗಳ ಕಾದಾಡಿ 27ನೇ ದಿನ ವಿಜಯನಗರದವರಿಗೆ ಸೋಲಾಯಿತು ಬಹುಮನಿ ಸುಲ್ತಾನರಿಗೆ ಗೆಲುವಾಗಿ ಅದಾದ ನಂತರ 6 ತಿಂಗಳ ಕಾಲ ಅವರು ವಿಜಯನಗರ ಮತ್ತು ಪೆನುಕೊಂಡೆಯನ್ನು ಲೂಟಿ ಮಾಡಿದರು
ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ಈ ಕರ್ನಾಟಕದ ಈ ಜಾಗದಲ್ಲಿ ತಾಳಿಕೋಟೆ ಅಲ್ಲ ಪರಿಷ್ಟ ಇದನ್ನ ತಾಳಿಕೋಟೆಯಲ್ಲಿ ಅಂತ ಬರೆದ ನಂತರ ಬಂದಂತ ಎಲ್ಲ ಮುಸ್ಲಿಂ ಇತಿಹಾಸಕಾರರು ಇದನ್ನ ತಾಳಿಕೋಟೆ ಅಂತೆಲ್ಲ ಬರೆದ್ರು ಆದ್ರೆ ಇಲ್ಲಿ ಇದನ್ನ ರಾಮಾಜಿ ಹರಿಕಾರ ಅಂತ ಬರೆದಂತವನು ಅವನೊಬ್ಬ ಆ ಪುಣ್ಯಾತ್ಮ ವಿಜಯನಗರದ ರಾಮರಾಯನ ಆಸ್ಥಾನದಲ್ಲಿ ಇದ್ದಂತವರು ತದನಂತರ ಪೆನುಕೊಂಡೆಯಲ್ಲಿ ಅರಸನಾಗಿದ್ದಂತ ಅವನು ಬರೆದಂತ ರಾಮರಾಯನ ಬಕೈರಿನಲ್ಲಿ ಇದು ತಾಳಿಕೋಟೆಯಲ್ಲೆಲ್ಲ ನಡೆದಿದ್ದು ರಕ್ಕಸತಂಗಡಿಗೆಯಲ್ಲಿ ನಡೆದಂತ ಯುದ್ಧ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತದೆ ರಕ್ಕಸತಂಗಡಿ ಮತ್ತು ನಲತವಾಡ ಗ್ರಾಮ ಊರಿನ ಮಧ್ಯೆ ನಡೆದಂತ ಯುದ್ಧ ಇದು ನಲತವಾಡ ಇಲ್ಲಿಂದ ಒಂದು 25-30 ಕಿಲೋಮೀಟರ್ ಇರಬಹುದು ತಂಗಡಗಿ ಇಲ್ಲಿಂದ ಒಂದು 10-12 ಕಿಲೋಮೀಟರ್ ಇರಬಹುದು ಇದರ ಮಧ್ಯೆ ಇದ್ದಂತ 257 ಎಕರೆಗಳಷ್ಟು ವಿಸ್ತಾರವಾದಂತ ಪ್ರದೇಶದಲ್ಲಿ ಈ ರಕ್ಕಸ ತಂಗಡಗಿ ಯುದ್ಧ ನಡೆಯಿತು ಅದನ್ನ ರಾಕ್ಷಸ ತಂಗಡಗಿ ಅಂತಾನೂ ಕರೀತಾರೆ ಯಾಕಪ್ಪ ರಾಕ್ಷಸ ತಂಗಡಗಿ ಅಂತ ಕರೀತಾರೆ ಅಂತಂದ್ರೆ ಯುದ್ಧ ಆದ ಮೇಲೆ ಕೃಷ್ಣಾ ನದಿಯಲ್ಲಿ 3 ದಿನಗಳ ಕಾಲ ಕೃಷ್ಣೆ ಅತ್ಯಂತ ಕೆಂಪಾಗಿ ರಕ್ತದ ನದಿಯಂತೆ ಹರಿದ್ರು ಹಾಗಾಗಿ ಇದನ್ನ ರಾಕ್ಷಸ ತಂಗಡಗಿ ಅಂತ ಕರೀತಾರೆ ಈ ಯುದ್ಧ ನಡೆದಂತ 27ನೇ ದಿನ ಇನ್ನು ಏನಂತ ಎಂತ ಆಶ್ಚರ್ಯಕರ ವಿಚಾರ ಅಂತಂದ್ರೆ ಈ ಯುದ್ಧ ನಡೆದಾಗ ಕೆಲವರು ಮುಸ್ಲಿಂ ಇತಿಹಾಸಕಾರರು ಈ ನಮ್ಮ ಅಳಿಯ ರಾಮರಾಯನಿಗೆ 80 ವರ್ಷ ಆಗಿತ್ತು ಅಂತ ಒಬ್ರು ಬರೆದ್ರೆ 96 ವರ್ಷ ಆಗಿತ್ತು ಅಂತ ಇನ್ನೊಬ್ರು ಬರೀತಾರೆ ಆದ್ರೆ ಆ ವಯಸ್ಸು ಹೆಚ್ಚು ಕಡಿಮೆ ಏನೇ ಇದ್ರು ರಾಮರಾಯನಿಗೆ ವಯಸ್ಸಾಗಿತ್ತು ವೃದ್ಧನಾಗಿದ್ದ ಅಂತ ವೃದ್ಧನಾಗಿದ್ದಂತ ಕಾಲದಲ್ಲಿ ಇತಿಹಾಸಕಾರರು ಬರೆದಂತೆ ಅವನಲ್ಲಿ 30 ವರ್ಷಗಳ ಯುವಕನಂತ ಅಷ್ಟು ಧೈರ್ಯವಾದಂತ ಗುಂಡಿಗೆ ಇತ್ತು ಅವನ ಹತ್ರ 96ರ ಇಳಿ ವಯಸ್ಸಿನಲ್ಲೂ ಅವರು 5 ಜನ ಸುಲ್ತಾನರ ಒಕ್ಕೂಟದ ಮೇಲೆ ಏಕಾಂಗಿಯಾಗಿ ಹೋರಾಡುವಷ್ಟು ಗುಂಡಿಗೆ ಅವನಲ್ಲಿ 96ನೇ ವಯಸ್ಸಿನಲ್ಲೂ ಇತ್ತು ಮತ್ತೊಂದು ಏನಪ್ಪ ವಿಶೇಷ ಅಂತಂದ್ರೆ ಅವನ ತಾಯಿ ಇನ್ನೂ ಬದುಕಿದ್ಲು 90ರ ವೃದ್ಧ ರಾಮರಾಯನ ತಾಯಿ ಸಹ ಇನ್ನೂ ಬದುಕಿದ್ಲು ಬಹುಶಃ ಅವಳು ಒಂದು 120 ವರ್ಷ 110 ವರ್ಷ ಅಂತೂ ಆಗಿತ್ತು ಆ ವೃದ್ಧ ತಾಯಿಗೆ ಅಳಿಯ ರಾಮರಾಯ ಯುದ್ಧಕ್ಕೆ ಹೋಗೋದಕ್ಕೆ ಮುಂಚೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಅವಳು ಜೈಸಿ ಬಾರಪ್ಪ ಅಂತ ಆಶೀರ್ವಾದ ಮಾಡ್ತಾಳೆ ಅಂತ ಈ ಬಕೈರು ಪ್ರೊಫೆಸರ್ ಲಕ್ಷ್ಮಣ್ ತೆಲಗಾವಿ ಅವರು ಸಂಪಾದನೆ ಮಾಡಿದಂತ ರೋಚಕವಾದಂತ ಬಕೈರು ನೀವು ಸಿಕ್ಕಿದ್ರು ಇದನ್ನ ಓದಿ ಅದರಲ್ಲಿ ಇದನ್ನ ಬರೀತಾರೆ ಹಾಗಾಗಿ ಯುದ್ಧಕ್ಕೆ ಬಂದಂತ ರಾಮರಾಯ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಅದು ಒಂದು 2-3 ಕಿಲೋಮೀಟರ್ ಆಗುತ್ತೆ ಇನ್ನೊಂದು ಗ್ರಾಮ ಇದೆ ಅಲ್ಲಿ ಒಂದು ಅದನ್ನ ನಾನು ನಿಮ್ಗೆ ಇವತ್ತು ಕರ್ಕೊಂಡೋಗಿ ತೋರಿಸ್ತೀನಿ ಅಲ್ಲಿ ಒಂದು ರಣಗಂಬವನ್ನ ನೆಡ್ತಾನೆ ರಣಗಂಬವನ್ನು ನೆಟ್ಟು ಯುದ್ಧವನ್ನು ಶುರು ಮಾಡಿ 27ನೇ ದಿನ ಅವನು ವೀರ ಮರಣವನ್ನಪ್ಪನೆ ಇಲ್ಲೇನಪ್ಪ ಅಂತಂದ್ರೆ ಬಹಳ ರೋಚಕವಾದಂಥ ವಿಚಾರ ಏನಪ್ಪ ಅಂತಂದ್ರೆ ಈ 5 ಜನ ಸುಲ್ತಾನರುಗಳಲ್ಲಿ ಬಿಜಾಪುರದ ಅಲಿ ಆದಿಲ್ ಶಾ ಇದೇ ರಾಮರಾಯನ ಸಾಕು ಮಗ ಐ ರಿಪೀಟ್ ದಿಸ್ ಬಿಜಾಪುರದ ಅಲಿ ಆದಿಲ್ ಶಾ ಇದೇ ರಾಮರಾಯನ ಸಾಕು ಮಗ ನೋಡಿ ಎಲ್ಲಿಂದ ಎಲ್ಲಿಗೆ ಬಾಂಧವ್ಯ ಹಬ್ಬುತ್ತೆ ಅನ್ನೋದಕ್ಕೆ ಇವರಿಬ್ಬರ ಬಾಂಧವ್ಯ ಅನ್ನೋ ಸಾಕ್ಷಿ ತಂದೆ ಮಕ್ಕಳ ಬಾಂಧವ್ಯ ಆಗಿನ್ನೂ ಬಾಲಕನಾಗಿದ್ದಂಥ ಅಲಿ ಆದಿಲ್ ಶಾ ತನ್ನ ಸುತ್ತಮುತ್ತಲ ಶತ್ರುಗಳ ಕಾಟವನ್ನು ತಡೆಯಲಾಗದಿದ್ದಂಥ ಕಾಲದಲ್ಲಿ ಇದನ್ನು ನೋಡಿದಂಥ ರಾಮರಾಯ ಅವನನ್ನು ವಿಜಯನಗರಕ್ಕೆ ಕರ್ಕೊಂಡ್ಬಂದು ತಾನು ಸಾಕೊಂಡ ತನ್ನ ಸಾಕು ಮಗನಾಗಿ ಅವನನ್ನು ವಿಜಯನಗರದಲ್ಲಿ ಬೆಳೆಸ್ತಾನೆ ಅವನ ಖರ್ಚಿಗಾಗಿ ರಾಯಚೂರು ಮುದುಗಲ್ಲು ಮತ್ತು ಆದವಾನಿಯ ಇನ್ಕಮ್ಗಳನ್ನು ಅಲಿ ಆದಿಲ್ ಶಾನ ಖರ್ಚಿಗೆ ಕೊಟ್ಟಿರ್ತಾನೆ ಬೆಳೆದು ಯುಕ್ತ ವಯಸ್ಸಿಗೆ ಬಂದಂತಹ ಅಲಿ ಆದಿಲ್ ಶಾನ ಬಿಜಾಪುರದ ಸುಲ್ತಾನಗಿರಿಯನ್ನು ಅವನು ವಹಿಸಿಕೊಟ್ಟಿರ್ತಾನೆ ಈ ತಂದೆ ಮಕ್ಕಳ ಸಂಬಂಧ ಬಹಳ ಅನುಯಾಯವಾಗಿ ನಡೆದಿರ್ತಕ್ಕಂಥ ಕಾಲದಲ್ಲಿ ಈ ಯುದ್ಧ ಶುರುವಾಗುತ್ತೆ ಈ ಯುದ್ಧ ಶುರುವಾದಾಗ ಮಿಕ್ಕ ಸುಲ್ತಾನರುಗಳೆಲ್ಲ ಹೋಗಿ ಅಲಿ ಆದಿಲ್ ಶಾನನ್ನ ನೀನು ನೇತೃತ್ವ ವಹಿಸ್ಕೊ ಅಂತ ಕೇಳಿದಾಗ ಅವನು ಹೇಳ್ತಾನೆ ಇದು ನನ್ನ ತಂದೆ ಮಕ್ಕಳ ಸಂಬಂಧ ನಾನು ಅದರ ನೇತೃತ್ವ ವಹಿಸ್ಕೊಳ್ಳಲ್ಲ ಸೈನ್ಯ ಬೇಕಾದ್ರೆ ಕೊಡ್ತೀನಿ ನೀವು ಹೋಗಿ ಆ ಹೋರಾಟ ಮಾಡಿ ಅಂತ ಹೇಳಿದಾಗ ಇವರೆಲ್ಲ ಮಿಕ್ಕೆಲ್ಲ ಸುಲ್ತಾನರು ಬಂದು ಅಲಿ ಆದಿಲ್ ಶಾನ ಸೈನ್ಯದೊಂದಿಗೆ ಬಂದು ಯುದ್ಧವನ್ನ ಮಾಡಿ ಯುದ್ಧದಲ್ಲಿ ಸೋಲಿನ ಸೂಚನೆಗಳನ್ನು ಕಂಡಂತ ರಾಮರಾಯ ತನ್ನ ಸಾಕು ಮಗನಾದಂತ ಅಲಿ ಆದಿಲ್ ಶಾನನ್ನ ಕರೆದು ಹೇಳ್ತಾನೆ ಇವರ್ಯಾರು ಈ ಶತ್ರುಗಳ ಕೈಯಿಂದ ನಾನು ಸಹಾಯದಕ್ಕೆ ಇಷ್ಟ ಇಲ್ಲ ನಿನ್ನನ್ನು ನಾನು ಇಷ್ಟು ವರ್ಷಗಳ ಲಾಲನೆ ಪಾಲನೆ ಮಾಡಿ ಬೆಳೆಸಿದ್ದೀನಿ ನನಗೊಂದೇ ಒಂದು ಮಾತು ಕೊಡು ನನ್ನ ಒಂದೇ ಒಂದು ಮಾತನ್ನು ನಡೆಸ್ಕೊಡು ಅಂತ ಹೇಳಿ ನಿನ್ನ ಕೈಯಿಂದನೇ ನನ್ನ ಮರಣ ಆಗಬೇಕು ಅಂತ ಹೇಳ್ತಾನೆ ಎಂಥ ದುರಂತ ನೋಡಿ ಸ್ನೇಹಿತರೆ ತನ್ನ ಸಾಕು ಮಗನ ಕೈಯಿಂದ ಮರಣ ಆಗಬೇಕು ಅಂತ ಬಯಸಿದಂಥ ರಾಮರಾಯನ ಕೋರಿಕೆಯನ್ನು ನಿರಾಕರಿಸಲಾಗದ ಸಾಕು ಮಗನಾದಂಥ ಅಲಿ ಆದಿಲ್ ಶಾ ತನ್ನ ಕೈಯಿಂದನೇ ರಾಮರಾಯನ ರುಂಡವನ್ನು ಕತ್ತರಿಸ್ತಾನೆ ರಾಮರಾಯನ ಕೊನೆಯ ಆಸೆಯನ್ನು ಈಡೇರಿಸ್ತಾನೆ ಎಂಥ ಒಂದು ರೋಚಕವಾದಂಥ ಕಥೆ ನೋಡಿ ತಂದೆ ಮಕ್ಕಳ ಸಂಬಂಧ ಹಿಂದೂ ಆಗಿದ್ದಂಥ ರಾಮರಾಯ ಮುಸ್ಲಿಮನಾಗಿದ್ದಂಥ ಅಲಿ ಆದಿಲ್ ಶಾ ತಂದೆ ಮಕ್ಕಳಾಗಿದ್ರು ಅನ್ನೋದೇ ಒಂದು ರೋಮಾಂಚಕಾರಿ ಸಂಗತಿ ಅಂತ ಒಂದು ಬಾಂಧವ್ಯನ ಆ ಕಾಲದಲ್ಲಿ ಉಳಿಸ್ಕೊಂಡಿದ್ರು ಈಗ ನಾವು ಉಳಿಸ್ಕೊಂಡಿಲ್ಲ ಅನ್ನೋದು ಇನ್ನೊಂದು ಮತ್ತೊಂದು ಬೇಜಾರಿನ ಸಂಗತಿ ಎಷ್ಟು ಬಾಂಧವ್ಯದಿಂದ ಪ್ರೀತಿಯಿಂದ ಬಾಳ್ತಾ ಇದ್ರು ಅನ್ನೋದಕ್ಕೆ ರಾಮರಾಯನು ಅಲಿ ಆದಿಲ್ ಶಾನ ತಂದೆ ಮಕ್ಕಳ ಸಂಬಂಧವೇ ಸಾಕ್ಷಿ ಅಂಥ ಮಗನ ಕೈಯಿಂದ ವೀರಮರಣವನ್ನಪ್ಪಿದ್ದಂಥ ರಾಮರಾಯನ ರುಂಡ ನೀವು ನಂಬಲಿಕ್ಕಿಲ್ಲ ಅದಾಗಿ 150 ವರ್ಷಗಳವರೆಗೂ ಅಹಮದ್ ನಗರದಲ್ಲಿ ಅವನು ರುಂಡ ಇತ್ತು ಬ್ರಿಟಿಷರು ಬಂದು 1823ರಲ್ಲಿ ಅಳಿಯ ರಾಮರಾಯನ ರುಂಡವನ್ನು ಅಲ್ಲಿ ಪತ್ತೆ ಹಚ್ಚಿದಾಗ ಅದಾದ್ಮೇಲೆ ಮಾಯ ಆಗೋಯ್ತು ಅಂತ ಒಬ್ಬ ಇತಿಹಾಸಕಾರರು ಬರೆದ್ರೆ ಮತ್ತೊಬ್ಬ ಇತಿಹಾಸಕಾರರು ಬರೀತಾರೆ ಮತ್ತು ಈ ಬಕೈರಿನಲ್ಲಿ ಏನ್ ಬರೆದಿದ್ದಾರೆ ಆಸ್ ಪರ್ ದಿಸ್ ಬಕೈರು ರಾಮರಾಯನ ಬಕೈರಿನ ಪ್ರಕಾರ ವೀರ ಮರಣವನ್ನಪ್ಪಿದ ರಾಮರಾಯನ ರುಂಡವನ್ನ ಮಗನಾದಂತ ಅಲಿ ಆದಿಲ್ ಶಾ ಹಿಂದೂ ಧರ್ಮದ ಪ್ರಕಾರ ಅವನನ್ನ ಇಲ್ಲಿ ಸಮಾಧಿ ಮಾಡಿ ಅವನ ರುಂಡವನ್ನ ಕಾಶಿಗೆ ತಗೊಂಡು ಹೋಗಿ ಅಂತಿಮ ಸಂಸ್ಕಾರವನ್ನ ಮಾಡಿದ ಅಂತ ಈ ಬಕೈರು ಬರೀತಾರೆ ಎಂಥ ವೀರನ ಮರಣವನ್ನಪ್ಪಿದಂತ ರಾಮರಾಯ
ಇವತ್ತು ಇಲ್ಲಿ ಈ ದುಸ್ಥಿತಿನಲ್ಲಿದ್ದಾನೆ. ನಾವೆಲ್ಲ ಇತಿಹಾಸಕಾರರು ಎಲ್ಲ ಇತಿಹಾಸಕಾರರು ಮತ್ತೆ ಎಲ್ಲ ಸರ್ಕಾರ. ಮತ್ತೊಂದು ಏನಪ್ಪ ವಿಚಾರ ಅಂತಂದ್ರೆ ಇದು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ಸೇರ್ಕೊಳ್ತದೆ. ಇದು ಎಲ್ಲ ಇದಕ್ಕೆ ಸಂಬಂಧಪಟ್ಟಂತ ಆಡಳಿತಾಧಿಕಾರಿಗಳು ಯಾರ್ಯಾರಿದ್ದೀರಿ, ಇತಿಹಾಸ ಪ್ರೇಮಿಗಳು, ಇತಿಹಾಸ ಆಸಕ್ತರು, ಈಗ ಇಲ್ಲಿ ಇರತಕ್ಕಂತ ಅಧಿಕಾರಿಗಳು ಎಲ್ರಿಗೂ ನನ್ನ ವಿನಮ್ರ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ, ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಈ ಪ್ರದೇಶವನ್ನು ಅಭಿವೃದ್ಧಿ ಮಾಡಿ. ಈ ರಾಮರಾಯಣ ಬಕೈರ್ ಇದೆ, ಈ ಬಕೈರನ್ನು ನೋಡಿ. ಇದು ಮೂರು ಬಕೈರ್ ಇದೆ, ಮೂರು ಭಾಷೆಗಳಲ್ಲಿ ಬಕೈರ್ ಇದೆ. ಕನ್ನಡದಲ್ಲಿ, ತೆಲುಗಿನಲ್ಲಿ ಮತ್ತೆ ಮರಾಠಿಯಲ್ಲಿದೆ. ಮರಾಠಿಯಲ್ಲಿ ರಾಮರಾಜಂಚ ಬಕೈರ್ ಅಂತ, ತೆಲುಗಿನಲ್ಲಿ ರಾಮರಾಯ ಚರಿತಮು ಅಂತ, ಕನ್ನಡದಲ್ಲಿ ರಾಮರಾಯಣ ಬಕೈರು ಅಂತ ಮೂರು ಬಕೈರ್ ಇದೆ. ಆ ಮೂರು ಬಕೈರನ್ನ ನೀವು ರೆಫರ್ ಮಾಡಿ. ಇದೇ ಇಲ್ಲಿ ರಾಮರಾಯಣ ಬಕೈರು, ರಾಮರಾಯ ಅಂತಿಮ ಸಮಾಧಿಯಾದಂತಹ ಸ್ಥಳ ಅಂತ ಮೂರು ಜನ ಇತಿಹಾಸಕಾರರು ಪ್ರತಿಪಾದಿಸುತ್ತಾರೆ. ಹಾಗಾಗಿ ಇದನ್ನು ಅಭಿವೃದ್ಧಿಪಡಿಸಿ, ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಿ. ಮತ್ತೊಂದು ವಿಶೇಷ ಇದೆ, ಇದು 257 ಎಕರೆಗಳಷ್ಟು ಬಹಳ ವಿಸ್ತಾರವಾದಂಥ ಯುದ್ಧ ಭೂಮಿ. ಅಲ್ಲಿ ಉಳ್ಕೊಂಡಿರತಕ್ಕಂಥ ಕುರುಹುಗಳನ್ನು ನಾವು ಅಭಿವೃದ್ಧಿಪಡಿಸಿ ಅದನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕಾಗಿದೆ. ಯಾಕೆಂತಂದ್ರೆ ಇಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಗ್ರಾಮದಲ್ಲಿ ಅಳಿಯ ರಾಮರಾಯ ತಾನು ಬಂದು ಇಳಿದು ರಣಗಮವನ್ನು ನಡೆಸಿದ್ದಂಥ ಒಂದು ಕಲ್ಲು ಸಹ ಅಲ್ಲಿದೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಆ ಪ್ರದೇಶವನ್ನು ಸಹ ಅಭಿವೃದ್ಧಿ ಮಾಡಬೇಕು. ಬಂದಂಥ ಇತಿಹಾಸಕಾರರಿಗೆ, ಇತಿಹಾಸ ವಿದ್ಯಾರ್ಥಿಗಳಿಗೆ, ಪ್ರವಾಸಿಗರಿಗೆ, ನೋಡುಗರಿಗೆ, ಎಲ್ಲ ಆಸಕ್ತರಿಗೆ ಇದೊಂದು ಬಂದು ಹೋಗುವಂಥ ಸ್ಥಳ ಆಗಬೇಕು. ಅದನ್ನು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇನ್ನೂ ಒಂದು ವಿಚಾರ ಇದೆ ಸ್ನೇಹಿತರೆ, ಇಲ್ಲಿ ರಾಯನಕೆರೆ ಅಂತ ಇದೇ ಊರಿನಲ್ಲಿದೆ. ಈ ಇಲ್ಲಿ ನೀವು ಇನ್ನೊಂದು ವಿಚಾರ ಹೇಳೋದು ಮರ್ತುಬಿಟ್ಟೆ, ಈ ಯುದ್ಧದಲ್ಲಿ ಭಾಗವಹಿಸಿದ್ದು 1 ಲಕ್ಷ ಕುದುರೆಗಳು, 2 ಲಕ್ಷ ಜನ ಕಾಲಾಳುಗಳು, 40,000 ಆನೆಗಳು. ನಾವೆಲ್ಲೂ ಇದನ್ನು ಇಮ್ಯಾಜಿನ್ ಸಹ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ಬೃಹತ್ತಾದಂಥ ಯುದ್ಧ. ಅವಕ್ಕೆಲ್ಲ ನೀರು ಕುಡಿಸ್ತಿದ್ದಂಥ ಸೈನಿಕರು ತಾವೂ ನೀರು ಕುಡಿತಿದ್ದಂಥ ರಾಯನಕೆರೆ ಅನ್ನುವಂಥ ಒಂದು ಕೆರೆ ಸಹ ಇದೆ ಗ್ರಾಮದಲ್ಲಿದೆ. ಆ ಕೆರೆಗಳಲ್ಲಿ ನೀರು ಕುಡಿದಂಥ ಸೈನಿಕರು ಯುದ್ಧ ಮುಗಿದಾದ ಮೇಲೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಅಲ್ಲೇ ಬಿಸಿಟ್ಟು ಹೋದರು ಅನ್ನೋಂಥ ಪ್ರತೀತಿ ಸಹ ಇದೆ. ಕೆಲವರಿಗೆ ಅದು ಅಗದಾಗ ಅಲ್ಲಿ ಕೆಲವು ಆಯುಧಗಳು ಸಹ ಸಿಕ್ಕಿವೆ. ಆ ಕೆರೆಯನ್ನು ನಾವು ಅಭಿವೃದ್ಧಿ ಮಾಡಬೇಕು. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಯುದ್ಧವನ್ನು ಗೆದ್ದಂಥ ಸುಲ್ತಾನರು ವಿಜಯನಗರಕ್ಕೆ ನುಗ್ಗಿ ವಿಜಯನಗರವನ್ನೆಲ್ಲ ಸಂಪೂರ್ಣವಾಗಿ ಧ್ವಂಸ ಮಾಡಿ, ಸಂಪೂರ್ಣವಾಗಿ ನಾಶಪಡಿಸಿ, ಅಲ್ಲಿಂದ ಓಡಿ ಹೋದಂಥ ಮಿಕ್ಕವರನ್ನೆಲ್ಲ ಪೆನುಕೊಂಡೆಗೆ ಹೋಗಿ, ಪೆನುಕೊಂಡೆಯಲ್ಲೂ 1-6 ತಿಂಗಳ ಕಾಲ ಪೆನುಕೊಂಡೆಯನ್ನು ಸಹ ಲೂಟಿ ಮಾಡಿ, ಒಟ್ಟಾರೆ ಲೂಟಿಯ ಒಂದು ಅವಧಿಯೇ 1-7 ತಿಂಗಳುಗಳು ಮಾಡಿ, ವರ್ಷಾನುಗಟ್ಟಲೆಯನ್ನು ಲೂಟಿ ಮಾಡಿ ಮತ್ತೆ ಅವರು ತಮ್ಮ ಸ್ವಸ್ಥಾನಕ್ಕೆ ಹೋದರು ಅಂತ ಈ ಬಕೈರ್ ಬರೀತದೆ. ಅಂದರೆ ನಮ್ಮ ಸಂಪತ್ತು ಎಷ್ಟಿತ್ತು, ಅವತ್ತಿನ ವೈಭವ ಎಷ್ಟಿತ್ತು, ಅವತ್ತಿನ ಜನಜೀವನದ ಮಟ್ಟ ಎಷ್ಟಿತ್ತು ಅಂತ ನಾವೊಂದು ಇದನ್ನು ಯೋಚನೆ ಮಾಡಬಹುದು. ಎಂಥ ಅದ್ಭುತವಾದಂಥ ಕಥೆಯಲ್ಲ ಸ್ನೇಹಿತರೆ. ಇದು ಮತ್ತೊಮ್ಮೆ ನೋಡಿ, ಇದು ಅಳಿಯ ರಾಮರಾಯನ ಸಮಾಧಿ. ಈಗ ನಾವು ಈ ಅಳಿಯ ರಾಮರಾಯ ನೆಟ್ಟಂತ ರಣಕಂಬವನ್ನು ತೋರಿಸೋದಕ್ಕೆ ಹೋಗ್ತೀನಿ. ಈಗ ರಣಕಂಬ ಆಳತ್ತಿರವಿದ್ದಂಥ ರಣಕಂಬ ಈಗ 1.5-2 ಅಡಿಯಷ್ಟು ಆಗಿ ಅದೊಂದು ಹೊಲದಲ್ಲಿ ಬಿದ್ದುಕೊಂಡಿದೆ. ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇದಾದ್ಮೇಲೆ ಕುದುರೆಗಳು ಮತ್ತು ಮನುಷ್ಯರು, ನಮ್ಮ ಸೈನಿಕರು ನೀರು ಕುಡಿದು ತಮ್ಮ ಆಯುಧಗಳನ್ನು ಅಲ್ಲೇ ಬಿಸಿಟ್ಟು ಹೋದಂಥ ರಾಯನಕೆರೆಯನ್ನು ಸಹ ನಾನು ತೋರಿಸ್ತೀನಿ. ಮತ್ತೊಂದು ಬಹಳ ಕುತೂಹಲಕಾರವಾದಂಥ ವಿಚಾರ ಇದೆ. ಇಷ್ಟೆಲ್ಲ ನಾನು ರಕ್ಕಸಗಿ, ತಂಗಡಗಿ, ಈ ಕೋಳು ಗ್ರಾಮಗಳ ಬಗ್ಗೆ ಹೇಳಿದೆ. ತಾಳಿಕೋಟೆಯಲ್ಲಿ ಸಹ ತಾಳಿಕೋಟೆ ಹೆಸರು ತಾಳಿಕೋಟೆ ಅಂತ ಅಲ್ಲ. ತಾಳಿಕೋಟೆ ಅಂತ ನಮ್ಮ ಎಗೈನ್ ನಮ್ಮ ಇತಿಹಾಸಕಾರರು ಅಥವಾ ಬರ್ತಾ ಬರ್ತಾ ನಮ್ಮ ಜನರ ಬಾಯಿಗೆ ಸಿಕ್ಕೊಂಡು ತಾಳಿಕೋಟೆ ಅಂತ ಆಗೋಗಿದೆ. ಹಾಗಾದರೆ ತಾಳಿಕೋಟೆಗೆ ಮುಂಚಿನ ಹೆಸರೇನಿತ್ತು? ಬನ್ನಿ, ತಾಳಿಕೋಟೆಯ ಒಂದು ದೇವಸ್ಥಾನದಲ್ಲಿ ಒಂದು 3 ಶಿಲಾಶಾಸನಗಳಲ್ಲಿ ತಾಳಿಕೋಟೆಯ ಮೂಲ ಹೆಸರನ್ನು ಪ್ರಸ್ತಾಪಿಸಲಾಗಿದೆ. ಅದಕ್ಕೊಂದು ಸುಂದರವಾದಂಥ ಕಥೆ ಇದೆ, ಅದನ್ನು ನಾನು ತೋರಿಸ್ತೀನಿ. ಬನ್ನಿಪ್ಪ, ಇನ್ನೊಂದ್ಸಲಿ ಇದು ಸಮಾಧಿಯನ್ನು ತೋರಿಸ್ಬಿಡಿ. ಇಲ್ಲಿದ್ದಂಥ ವೀರಗಳನ್ನು ಸ್ವಲ್ಪ ಹತ್ರ ತಗೊಂಡ್ಬಂದು ತೋರಿಸಿ. ಇಲ್ಲಿದ್ದಂಥ ವೀರಗಳು, ಇದು ಒಂದು ಆಳೆತ್ತರ ವೀರಗಳಲ್ಲಿತ್ತು. ಇದನ್ನು ಇಲ್ಲಿ ಎಮ್ಮೆಗಳು ಹಸುಗಳನ್ನು ಕಟ್ಟಾಕಿ ಅಥವಾ ಇಲ್ಲಿ ಸ್ಥಳೀಯರ ನಿರ್ಲಕ್ಷ್ಯದಿಂದ ಇದನ್ನು ಒಡೆದೋಗಿದೆ. ಉಳ್ಕೊಂಡಿರತಕ್ಕಂಥದ್ದು ಇಷ್ಟಿದೆ. ಇದನ್ನು ನಾವು ಅಭಿವೃದ್ಧಿಪಡಿಸಿದ್ರೆ ಅಥವಾ ಉತ್ಖನನ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗಬಹುದು ಅಂತ ನಾನು ಸಂಬಂಧಪಟ್ಟವರಲ್ಲಿ ಸವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈಗ ಬನ್ನಿ, ನಾವು ಆ ರಣಕಂಬವನ್ನು ನೋಡುವಂಥ ಕಾಲ. ಅದನ್ನು ತೋರಿಸಿ ನಿಮಗೆ, ರಾಯನ ಕೆರೆಯನ್ನು ತೋರಿಸಿ ನಿಮಗೆ, ನಾನು ತಾಳಿಕೋಟೆಗೆ ಕರ್ಕೊಂಡು ಹೋಗ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಬನ್ನಿ ಸ್ನೇಹಿತರೆ, ಬಹುಶಃ ನಿಮಗೆ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇರ್ಬೋದು. ನೀವು ನೋಡ್ತಾ ಇರತಕ್ಕಂಥದ್ದು ಪರಮ ರೋಮಾಂಚಕಾರಿಯಾದಂಥ ಅದ್ಭುತವಾದಂಥ ಪ್ರಕೃತಿ ವಿಸ್ಮಯ ಮತ್ತು ನೈಸರ್ಗಿಕವಾಗಿ ಬಿಜಾಪುರ ಜಿಲ್ಲೆ ಎಷ್ಟು ಸೌಂದರ್ಯಯುತವಾಗಿದೆ. ನಾವು ಮೈಸೂರು ಕಡೆ ಇದನ್ನು ಸೊಪ್ಪಿನ ಕಡಲೆ ಅಂತ ಕರಿತೀವಿ, ಇವರು ಇದನ್ನು ಬರೀ ಕಡಲೆ ಅಂತ ಕರೀತಾರೆ. ಸೊಪ್ಪಿನ ಕಡಲೆ ಗಿಡದ ಹೊಲ ಇದು.
ಇಲ್ಲಿ ನಾನು ನಿಮ್ಗೆ ತೋರಿಸ್ಬೇಕಾಗಿರೋಂಥದ್ದು ಇದು ಇತಿಹಾಸಕಾರರು ಇನ್ನಷ್ಟು ಹೆಚ್ಚಿನ ಬೆಳಕನ್ನು ಇದ್ರ ಮೇಲೆ ಚೆಲ್ಲಬೇಕು. ಇದನ್ನು ಪಾಯಿಂಟ್ ಆಗಿ ಇಟ್ಕೊಂಡು 257 ಎಕರೆಗಳಷ್ಟು ವಿಸ್ತಾರವಾದಂಥ ಯುದ್ಧಭೂಮಿ ನೀವು ನೋಡಿದ್ರೆ ಎಂಥ ಬಯಲು, ಯುದ್ಧ ಮಾಡೋಕ್ಕೆ ಹೇಳಿ ಮಾಡಿಸಿದಂಥ ಬಯಲನ್ನು ಈಗ ನೀವು ನೋಡಿದ್ರೆ. ಆ ಕಲ್ಲನ್ನು ಒಂದ್ಸಲ ತೋರಿಸ್ಬಿಡ್ತೀನಿ ಬನ್ನಿ. ಕಲ್ಲು ನಂದರೊಳಗೆ ಕಾಣುತ್ತೆ, ತೋರಿಸ್ಕೊಂಡು ಚೂರು ನೀರು ಹಾಕಿ ಯಾರು ಇವಾಗ ಇದ್ರ ಮೇಲೆ ನೋಡ್ರಿ, ತೋರಿಸ್ತಾ ಇದ್ರಾ ನೋಡಿ. ಇಲ್ಲಿ ಲಿಂಗು ಮತ್ತೆ ಇದು ನಂದಿ ಮತ್ತೆ ಇದು ಒಂದು ಖಡ್ಗ. ಈ ಕಲ್ಲು ಬಹುಶಃ ಬಿಡಿ ಬಿಡಿ ಸಾಕು ನೋಡ್ರಿ. ಈಗ ಇದು ಒಂಚೂರು ನೀರು ಹಾಕಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ. ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ ಲಿಂಗ ನಂದಿ ಮತ್ತು ಖಡ್ಗದ ಗುರುತನ್ನು ನೋಡ್ತಾ ಇದ್ದೀರಾ. ಈ ಕಲ್ಲಿಗೆ ಅಜಮಾಸ ಒಂದು 2.5 ಅಡಿ ಇದೆ. ಈ ಕಲ್ಲನ್ನು ನೆಟ್ಟಿರ್ಬೋದಾಗಿರ್ಬೋದು, ಬಹುಶಃ ಅದು ಮುರಿದಿರ್ಬೋದು. ಇನ್ನು ಒಂದು 5-6 ಒಂದಾಳು 1.5 ಎತ್ತರಕ್ಕಿರುವಂಥದ್ದು ಒಂದು ಕಲ್ಲಿರ್ಬೋದು. ಇದನ್ನು ನೆಟ್ಟಂತ ಅಳಿಯ ರಾಮರಾಯ ಯುದ್ಧವನ್ನು ಪ್ರಾರಂಭ ಮಾಡಿದ. 27 ಅತ್ಯಂತ ದೊಡ್ಡದಾದಂಥ 27 ತುಂಬ ದೊಡ್ಡದಾದಂಥ ಯುದ್ಧವನ್ನು ಅವನು ಮಾಡಿ ವೀರಮರಣವನ್ನಪ್ಪದ. ಅವ್ನು ಹೇಗೆ ಮರಣವನ್ನಪ್ಪದ ಅಂತ ಭಾಳ ರೋಚಕವಾದಂಥ ಕಥೆಯನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಈ ಮುಂದಕ್ಕೆ ನಾನು ನಿಮ್ಗೆ ಆ ರಾಯನ ಕೆರೆ ಅಂತ ತೋರಿಸ್ತೀನಿ. ಎಲ್ಲಿ ಎಲ್ಲ ಲಕ್ಷಾಂತರ ಕುದುರೆಗಳು, ಸಾವಿರಾರು ಆನೆಗಳು, ಲಕ್ಷಾಂತರ ಸೈನಿಕರು ತಮ್ಮ ಇದನ್ನು ಆಯುಧಗಳನ್ನೆಲ್ಲ ಬಿಸಿಟ್ಟು ತಾವು ವಿಶ್ರಮಿಸಿಕೊಂಡು ಕುದುರೆಗಳಿಗೂ ಆನೆಗಳಿಗೂ ನೀರು ಕುಡಿಸಿ ತಾವು ನೀರನ್ನು ಕುಡಿದು ಮುಂದಕ್ಕೆ ಲೂಟಿಯನ್ನು ಮಾಡೋದಕ್ಕೆ ಹಂಪೆ ಕಡೆಗೆ ಹೋದರು ಅಂತ. ಆ ಕೆರೆಯೂ ಇಲ್ಲೇ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ಆಮೇಲೆ ನಾನು ನಿಮ್ಮನ್ನು ತಾಳಿಕೋಟೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆ. ನೋಡ್ತಾ ಇರ್ತಕ್ಕಂಥದ್ದು ಬನ್ನಿಪ್ಪ ನನ್ನ ಜೊತೆನೆ ಬನ್ನಿ ಪ್ರಭು. ಅಂದಾಗೆ ವಿಡಿಯೋ ಮಾಡ್ತಾ ಇರೋರು ನನ್ನ ಸ್ನೇಹಿತ ಪ್ರಭು, ಬೆಂಗಳೂರಲ್ಲಿ ಯಶವಂತಪುರದಲ್ಲಿ ಕೆಲಸ ಮಾಡ್ತಾರೆ. ರಜಾ ಹಾಕಿ ನನಗೋಸ್ಕರ ನನ್ನ ಜೊತೆ ಬಂದಿದ್ದಾರೆ, ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇಲ್ಲಿ ನೀವು ತೋರಿಸ್ತಾ ಇದ್ದೀರಾ, ಅವ್ರಿಗೆ ತೋರಿಸಿ ಇದನ್ನು. ಇದೇ ರಾಯನ ಕೆರೆ, ಇದೇ ಕೆರೆಯಲ್ಲಿ ಅವತ್ತು ರಕಸ್ತಂಗಡಿ ಯುದ್ಧ ಆದ ಮೇಲೆ ಯುದ್ಧ ಮುಗಿದ ನಂತರ ಸೈನಿಕರು ತಮ್ಮ ಕುದುರೆಗಳಿಗೆ ವಿಶ್ರಾಂತಿ, ಆನೆಗಳಿಗೆ ವಿಶ್ರಾಂತಿ, ತಮಗೂ ವಿಶ್ರಾಂತಿಯನ್ನು ಕೊಟ್ಟುಕೊಂಡು ಕುದುರೆ ಆನೆಗಳಿಗೂ ನೀರು ಕುಡಿಸಿ ತಾವು ನೀರು ಕುಡಿದು ಯುದ್ಧದಿಂದ ಬೇಸತ್ತು ಹೋದ ಸೈನಿಕರು ತಮ್ಮೆಲ್ಲ ಆಯುಧಗಳನ್ನ ಇಲ್ಲಿ ಬಿಸುಟ್ಬಿಟ್ಟು ಮುಂದಕ್ಕೆ ಹೋದ್ರು ಅಂತ ಇತಿಹಾಸ ಹೇಳ್ತದೆ. ಇಲ್ಲಿ ತುಂಬಾ ನೀವು ನೋಡ್ತಾ ಇರ್ಬೋದು ಮನೆಗಳನ್ನ ಅದು ಇದು ಕಟ್ಕೊಂಡಿದ್ದಾರೆ. ಅವ್ರು ಎಕ್ಸ್ಕವೇಟ್ ಮಾಡಬೇಕಾದ್ರೂ ಅವ್ರಿಗೆ ಕೆಲವರಿಗೆ ಆ ವೆಪನ್ಸ್, ಕತ್ತಿಗಳು, ಗುರಾಣಿಗಳು ಸಿಕ್ಕದಂತ ಮಾಹಿತಿ ಇದೆ. ಹಾಗಾಗಿ ಇದು ರಾಯನ ಕೆರೆ, ಕೋಳೂರಿನ ರಾಯನ ಕೆರೆ, ಕೋಳೂರು ಗ್ರಾಮದಲ್ಲಿ ನಡೆದಂಥದ್ದು ರಕಸ್ತಂಗಡಿ ಯುದ್ಧ. ಇನ್ನು ಮಿಕ್ಕಿದ್ದು ನಾನು ನಿಮಗೆ ಈಗ ತಾಳಿಕೋಟೆ ತೋರಿಸ್ತೀನಿ. ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನು ತೋರಿಸ್ಬೇಕಪ್ಪ ಅಂದರೆ ನಿಮಗೆ ಇದೆಲ್ಲ ಸತ್ರಲ್ಲ ಸೈನಿಕರು, ಲಕ್ಷಾಂತರ ಸೈನಿಕರು, ಸಾವಿರಾರು ಆನೆ ಕುದುರೆಗಳು, ಪ್ರಾಣಿಗಳು, ಜನ ಜಾನುವಾರುಗಳೆಲ್ಲ ಸತ್ರಲ್ಲ, ಅದನ್ನೆಲ್ಲ ಸುಟ್ಟು ಬೂದಿ ಒಂದೂವರೆ ಆಳು ಎತ್ತರದ ಬೂದಿ ಇತ್ತಂತೆ. ಇವಾಗಿಲ್ಲ, ಈಗೆಲ್ಲ ಬೂದಿ ಇಲ್ಲ, ಈಗೆಲ್ಲ ಅದನ್ನೆಲ್ಲ ಉತ್ತು ಬಿತ್ತು ಮನೆ ಜಮೀನು ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಬಟ್ ಆ ಜಾಗ ನಿಮ್ಗೆ ನಾನು ತೋರಿಸ್ತೀನಿ, ಏನಾದ್ರು ನೋಡೋಕೆ ಪ್ರಯತ್ನ ಮಾಡೋಣ. ನಾನು ಮೊದಲನೇ ಸರಿ ಬಂದಿದ್ದೀನಿ, ಈಗ ನಿಮ್ಗೆ ಗೊತ್ತು ಅದು ಬೂದಿ ಹಾಳು ಅಂದ್ಬಿಟ್ಟು. ಬೂದಿ ಹಾಳಿಗೂ ಕರ್ಕೊಂಡೋಗ್ತೀನಿ, ತಾಳಿಕೋಟೆಗೂ ಕರ್ಕೊಂಡೋಗ್ತೀನಿ. ತಾಳಿಕೋಟೆಗೆ ಹೋಗಿ ಆಮೇಲೆ ಬೂದಿ ಹಾಳಿಗೆ ಹೋಗೋಣ. ಇದು ಕೋಳೂರು ಗ್ರಾಮದಲ್ಲಿರೋ ರಾಯನ ಕೆರೆ, ಇಲ್ಲಿ ಅದು ಯುದ್ಧ ನಡೆದ ವಿಶ್ರಮಿಸಿಕೊಂಡಂಥ ಜಾಗ ಇದು. ಬನ್ನಿ ಈಗ ನಾವು ತಾಳಿಕೋಟೆಗೆ ಹೋಗುವಂಥ ಸಮಯ. ಬನ್ನಿಪ್ಪ ಬನ್ನಿ ಪ್ರಭು, ಹೋಗೋಣ ಬನ್ನಿಬಿಡು ಬನ್ನಿ ಬನ್ನಿ ಸ್ನೇಹಿತರೆ. ಇವಾಗ ನಿಮಗೆ ಇನ್ನೊಂದು ಊರು ನಾನು ಮಿಸ್ ಮಾಡಿದ್ದೆ, ಇವಾಗ ತೋರ್ಸಕ್ಕೆ ಕರ್ಕೊಂಬಂದ್ಬಿಟ್ಟಿದ್ದೀನಿ. ತಂಗಡಿಗಿ ಗ್ರಾಮಕ್ಕೆ ಕರ್ಕೊಂಬಂದಿದ್ದೀನಿ. ತಂಗಡಿಗಿ ಗ್ರಾಮದ ಬದಿಯಲ್ಲಿರುವ ಭುಜಕ್ಕೆ ಅಂಟ್ಕೊಂಡಿರತಕ್ಕಂಥ ವಿಹಂಗಮವಾದಂಥ ಕೃಷ್ಣಾ ನದಿನೇ ನೀವು ನೋಡ್ತಾ ಇದ್ದೀರಿ. ಕೃಷ್ಣ ಎಂಥ ರೌದ್ರ, ಅಷ್ಟೇ ಸೌಮ್ಯ, ಎಷ್ಟು ಅಗಲ, ಎಷ್ಟು ಉದ್ದ. ಕೃಷ್ಣ ನದಿಯ ಹರಿವನ್ನು ನಾನು ನನ್ನ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಬೃಹತ್ ಭವ್ಯವಾದಂಥ ಕೃಷ್ಣಾ ನದಿ ಹೇಗೆ ಅರಳ್ಕೊಂಡು ಇಲ್ಲಿ ನಿಂತಿದೆ ನೀವು ನೋಡ್ತಾ ಇದ್ದೀರಾ. ಈ ಕೃಷ್ಣಾ ನದಿಯಲ್ಲಿ ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಒಂದು ಸಂಗಮ ಸ್ಥಳ. ತಂಗಡಗಿ ಅನ್ನೋವಂಥ ಊರು ಭಾಳ ಐತಿಹ್ಯ, ಭಾಳ ಚೆನ್ನಾಗಿದೆ. ತಂಗಿ ಅಡಗಿಕೊಂಡಂಥ ಊರು ತಂಗಡಗಿ. ಯಾರು ತಂಗಿ? ಎಲ್ಲ ಶರಣನ ಪಾಲಿನ ತಂಗಿಯಾದಂಥ ನೀಲಗಂಗಮ್ಮ, ಬಸವಣ್ಣನವರ ಧರ್ಮಪತ್ನಿಯಾದಂಥ ನೀಲಗಂಗಮ್ಮ ಎಲ್ಲ ಶರಣರ ಪಾಲಿನ ತಂಗಿ. ಆ ತಂಗಿ ಇಲ್ಲಿ ಅಡಕೊಂಡಿದ್ದಾರೆ ಅಂದರೆ, ಐ ಮೀನ್ ಆ ತಂಗಿ ಸಂಗಮವಾದಂಥ ಸ್ಥಳ ಇದು. ಹಾಗಾಗಿ ಈ ಊರಿಗೆ ತಂಗಡಗಿ ಅಂತ ಹೆಸರು ಬಂದಿದೆ. ತಂಗಡಗಿಯ ಭುಜಕ್ಕೆ ಅಂಟ್ಕೊಂಡಿರುವ ತಂಗಡಗಿಯ ಊರಿನ ಕೊನೆಯಲ್ಲಿರುವ ಕೃಷ್ಣ ಬೃಹತ್ ಭವ್ಯ ಐಕ್ಯವಾದಂಥ ನೀಲಗಂಗಮ್ಮ ತಾಯಿ ಶರಣೆಯ ಸಂಗಮ ಸ್ಥಳ ಇದು. ಹಾಗಾಗಿ ಇವರಿಗೆ ತಂಗಡಗಿ ಅನ್ನೋಂಥ ಒಂದು ಹೆಸರು ಬಂದಿದೆ. ಅಂಥ ಅದ್ಭುತ ಅಲ್ವೇ? ಇಂಥ ತಂಗಡಗಿಯಲ್ಲಿ ಅಂಥ ಘನಘೋರವಾದಂಥ ಯುದ್ಧ. ಆ್ಯಕ್ಚುಲಿ ಹೇಳಬೇಕಂದ್ರೆ ರಕ್ಕಸಗಿ ತಂಗಡಿಗೂ ಮಧ್ಯ ಇರುವಂಥ ಕೋಳೂರಲ್ಲಿ ಯುದ್ಧ ಆಯಿತು. 257 ಎಕರೆಗಳ ಬೃಹತ್ ಭವ್ಯ ಮೈದಾನ ನಾನು ನಿಮ್ಗೆ ಆಗಲೇ ತೋರಿಸಿದೆ. ಹಾಗಾಗಿ ಅದು ಕೋಳೂರು ಯುದ್ಧ ಅಂತ ಆಗಬೇಕಾಯ್ತು. ಯಾಕೆ ಇತಿಹಾಸಕಾರರು ರಕ್ಕಸಗಿ ತಂಗಡಗಿ ಅಂತ ತಗೊಂಡ್ರು ಅಂತ ಗೊತ್ತಿಲ್ಲ. ಬಹುಶಃ ರಕ್ಕಸಗಿ ತಂಗಡಗಿ ಮಧ್ಯದಲ್ಲಿದ್ದ ಕೋಳೂರು ಅಂತ ಹೇಳಿದರೆ ನಾವು ಕೋಳೂರು ಬಿಟ್ಬಿಟ್ಟು ರಕ್ಕಸಗಿ ತಂಗಡಗಿ ತಗೊಂಡಿದ್ದೀವಿ ಅಂತ ಅನ್ಸುತ್ತೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ತಂಗಡಗಿನಲ್ಲಿ ಹೋಳಿ ಆಟ ಆಚರಣೆ ಮಾಡೋದಿಲ್ಲ.
ಯಾಕೆಂದ್ರೆ ಇದು ಯುದ್ಧ ಭೂಮಿ, ಈ ಯುದ್ಧ ಭೂಮಿಯಲ್ಲಿ ರಂಗಿನಾಟ ಆಡಬಾರದು, ಅದು ನಿಷಿದ್ಧ ಅಂತ ಊರಿನವರೇ ತಮಗೆ ತಾವೇ ನಿಷೇಧ ಹೇರ್ಕೊಂಡು ಶತಮಾನಗಳಿಂದ ತಂಗಡಿಗೆಯಲ್ಲಿ ಹೋಳಿಯ ಹಬ್ಬ ನಡೆಯೋದಿಲ್ಲ. ಹಾಗಾಗಿ ತಂಗಡಿಗೆ ಯುದ್ಧ ಭೂಮಿ ಆಗಿದ್ದು ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ. ಈ ಕಡೆ ಬಂದಾಗ ನೀವು ನೀಲ್ಗಂಗಮ್ಮ ಶರಣೆ ನೀಲ್ಗಂಗ ನಮ್ಮನ್ನ ಸಂಗಮ ಸ್ಥಳವನ್ನು ನೋಡಿ, ದೂರದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಬಸವಣ್ಣನವರ ಕೂಡಲ ಸಂಗಮ. ಇಲ್ಲಿಗೆ ಕಾಣುತ್ತೆ, ಕಣ್ಣಿಗೆ ಕಾಣುತ್ತೆ, ಬಹಳ ಅದ್ಭುತವಾದಂತಹ ದೃಶ್ಯನ ನೀವು ನೋಡ್ತಾ ಇದ್ದೀರಾ. ಸೊ ಈ ಕಡೆ ಬಂದಾಗ ಇವನ್ನೆಲ್ಲ ನೀವು ನೋಡ್ಲೇಬೇಕು. ಬಿಜಾಪುರಕ್ಕೆ ಬಂದಾಗ ಇದು ಒಂದ್ ಪಾರ್ಟ್, ಬಿಜಾಪುರದಲ್ಲಿ ಇಂಥದ್ದು 100 ವಿಡಿಯೋ ಮಾಡೋಷ್ಟು ಸರಕಿದೆ. ಒಂದೊಂದಾಗಿ ನಾ ಮಾಡ್ಕೊಂಡು ಹೋಗ್ತೀನಿ, ನೀವು ನೋಡ್ತಾ ಎಂಜಾಯ್ ಮಾಡಿ. ಈಗ ನಿಮಗೆ ನಾನು ಬೂದಿಹಾಳಕ್ಕೆ ಕರ್ಕೊಂಡು ಹೋಗುವಂತ ಟೈಮು, ಬನ್ನಿ ಬೂದಿಹಾಳಿಗೆ ಹೋಗ್ಬಿಡೋಣ. ಹೋಗೋ ದಾರಿಲಿ ತಂಗಡಗಿ ಗ್ರಾಮನ ಒಂದ್ಸಲಿ ನಿಮಗೆ ನಾನು ತೋರಿಸ್ಬಿಡ್ತೀನಿ, ಬನ್ನಿ ಅದಕ್ಕೆ ಹೋಗ್ಬಿಡ್ಬೇಡ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದೇ ತಂಗಡಗಿ ಗ್ರಾಮ. ಐತಿಹಾಸಿಕ ಮಹತ್ವವನ್ನು ಪಡ್ಕೊಂಡಂಥ ತಂಗಡಗಿ ಗ್ರಾಮ ಇವತ್ತು ಈ ಥರ ಇದೆ. ಹೊಸದು ಹಳೆದರ ಮಿಶ್ರಣವಾಗಿ ತಂಗಡಗಿ ನೀವು ನೋಡ್ತಾ ಇದ್ದೀರಾ. ಇದು ನೋಡಿ ನೀವು, ಹಳೆಯ ಕೋಟೆ ಕೊತ್ತಲಗಳಿದ್ದಂಥ ಕಲ್ಲುಗಳನ್ನು ನೀವು ಅಲ್ಲಿ ನೋಡ್ಬೋದು. ಸೊ ಇದು ತಂಗಡಗಿ ಗ್ರಾಮದ ಒಂದು ಝಲಕ. ಇಲ್ಲಿ ನೋಡ್ತಾ ಇದ್ದೀರಾ ಹಳೆಯ ಗೋಡೆಗಳನ್ನು, ತಂಗಡಗಿಯ ಗೋಡೆಗಳನ್ನು, ಅದನ್ನು ಒಡ್ಕೊಂಡು ತಾವು ತಮ್ಮ ಮನೆಗಳನ್ನು ಕಟ್ಕೊಂಡಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಇದು ತಂಗಡಗಿ ಗ್ರಾಮ. ಬನ್ನಿ ಸ್ನೇಹಿತರೆ, ಇವಾಗ ನೀವು ಎಲ್ಲರೂ ಪರಮ ರೋಮಾಂಚಿತರಾಗಿ ನೀವು ಉದ್ಗಾರ ತೆಗೆಯುವಂತ ಒಂದು ದೃಶ್ಯ ನಾನು ತೋರಿಸ್ತೀನಿ ನಿಮಗೆ. ನಾನು ಹೇಳಿದಂತ ಬೂದಿ ಹಾಳ್, 100,000 ಕುದುರೆಗಳು, 40,000 ಆನೆಗಳು, 200,000 ಕಾಲಾಳುಗಳಿಂದ ಕೂಡಿದಂಥ 27 ದಿನಗಳ ಕಾಲ ನಡೆದಂಥ, ಜನವರಿ 23,565 27 ದಿನಗಳ ಕಾಲ ನಡೆದಂಥ ಘನಘೋರ ರಕ್ಕಸ ತಂಗಡಿ ಯುದ್ಧದಲ್ಲಿ ಮಡಿದ ಸೈನಿಕರ ಜನ ಜಾನುವಾರುಗಳ ಕಳೇಬರಗಳನ್ನು ಸುಟ್ಟಂಥ ಸ್ಥಳ ಇದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಒಂದ್ಸಲಿ ತೋರಿಸಿ ಆ ಕಡೆ, ಒಂದ್ಸಲಿ ತೋರಿಸಿ. ಈಗಿದೆಲ್ಲ ಜಮೀನಾಗೋಗಿದೆ, ಹಾಗಾಗಿ ನಿಮ್ಗೇನು ಸಿಗೋದಿಲ್ಲ. ಹಿರಿಯರನ್ನ ಒಂದ್ಸರಿ ತೋರಿಸಿ, ಊರಿನ ಹಿರಿಯರು. ಇವರು ಇದನ್ನ 10 ಹಿಂದೆ ಇಲ್ಲಿ ಬೂದಿಯ ಗುಡ್ಡಗಳನ್ನ ನೋಡಿದ್ದಕ್ಕೆ ಸಾಕ್ಷಿಯಾಗಿದ್ದಾರೆ. ಇವರು ಇಲ್ಲಿ ಹುಟ್ಟು ಬೆಳೆದಂತ ಸ್ಥಳೀಕರು. ಹಾಗಾಗಿ ಇನ್ನೂ ಕೆಲವು ಬೂದಿಯ ಅವಶೇಷಗಳನ್ನ ಉಳ್ಕೊಂಡಿದೆ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬನ್ನಿ ನೀವು ನೋಡಿ, ಇಲ್ಲಿ ಇದು ನೀವು ಉಳ್ಕೊಂಡಿರತಕ್ಕಂಥ 1565 ಯುದ್ಧದ ಬೂದಿಯ ಅವಶೇಷ. ಅದಕ್ಕೆ ಇದನ್ನ ಬೂದಿಹಾಳ್ ಅಂತ ಅವ್ರು ಕರೀತಾರೆ. ಹಾಗೆ ಇಲ್ಲಿ ಬನ್ನಿ, ನನ್ನ ಜೊತೆನೆ ಬನ್ನಿ ಪ್ರಭು, ನನ್ನ ಜೊತೆನೆ ಬನ್ನಿ, ಇದನ್ನೇ ತೋರಿಸ್ಕೊಂಡ್ ಬನ್ನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಎಲ್ಲನೂ ನೀವು ನೋಡ್ತಾ ಇದ್ದೀರಾ. ಇದೆಲ್ಲ ನೀವು ನೋಡ್ತಾ ಇರತಕ್ಕಂಥದ್ದು ಬೂದಿಯ ಅವಶೇಷಗಳು. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸಂಪೂರ್ಣವಾಗಿ ಬೂದಿಯ ಅವಶೇಷಗಳನ್ನು ನೀವು ನೋಡ್ತಾ ಇದ್ದೀರಾ. ಸಂಪೂರ್ಣವಾಗಿ ಬೂದಿಯ ಅವಶೇಷಗಳಿದೆ. ಮೇಲ್ಗಡೆ ಇದೆಯಾ ಸರ್ ಅಲ್ಲಿ? ಹಾ ಹಾ, ಮೇಲ್ಗಡೆನೂ ಇದೆ, ಬನ್ನಿ ಸ್ನೇಹಿತರೆ, ಅಲ್ಲೇ ತೋರಿಸ್ಬಿಡ್ತೀನಿ. ಮೇಲ್ಗಡೆನೂ ಸಂಪೂರ್ಣ ಬೂದಿಯ ಅವಶೇಷಗಳನ್ನು ನೀವು ನೋಡ್ಬೋದು. 4 ಉರುಳಿದ್ರು ಅವುಗಳ ಅವಶೇಷಗಳು ಇನ್ನೂ ಉಳ್ಕೊಂಡಿದೆ. ತಗೊಳ್ಳಿ ಪ್ರಭು, ಒಂಚೂರು ತೋರಿಸ್ಬಿಡೋಣ ಬನ್ನಿ. ಎಲುಬುಗಳು ಸಹ ಇತ್ತ, ಎಲುಬುಗಳು ಸಹ ಇತ್ತು. ಇಲ್ಲಿ ಸಿಗ್ತಾ ಇರತಕ್ಕಂಥ ಬೂದಿ ಅವಶೇಷ 4 ಹಿಂದಿನ ಅವಶೇಷ. ಇದನ್ನ ನೀವು ಒಂದ್ಸಲಿ ಇದೆಲ್ಲ ತೋರಿಸಿ ನೋಡಿ ವಿಶಾಲವಾಗಿ. ಈಗೆಲ್ಲ ಒಂದು ಜಮೀನಾಗೋಗಿದೆ, ಎಲ್ಲ ಉತ್ತುವಳಿ ಸಾಗುವಳಿ ಮಾಡಿಕೊಂಡು ಎಲ್ಲ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನೀವು ಈ ಯುದ್ಧದ ಭೀಕರತೆಯನ್ನು, ರೋಚಕತೆಯನ್ನು, ಈ ಯುದ್ಧದ ಪ್ರಾಮುಖ್ಯತೆಯನ್ನು ನೀವು ಲೆಕ್ಕ ಹಾಕಿ, ಲಕ್ಷಾಂತರ ಜನ ಜಾನುವಾರುಗಳ ಮಾಸ್ ಒಟ್ಟಿಗೆ ಒಟ್ಟಾರೆಯಾಗಿ ಬೆಂಕಿ ಹಚ್ಚಿ ಉರಿದಂಥ ಜಾಗ ಇದು ಬೂದಿಹಾಳು. ಒಂದ್ಸಲಿ ನೀವು ಕಣ್ಣನ್ನು ನೆಲೆಸ್ಕೊಳ್ಳಿ, ಲಕ್ಷಾಂತರ ಸೈನಿಕರು, ಜನ ಜಾನುವಾರುಗಳು ಧಗಧಗನೆ ಸುರಿದು, ಅವರ ಕಳೆಬರಗಳು ಧಗಧಗನೆ ಉರಿದು ಬೂದಿ ಆಗ್ತಿರ್ತಕ್ಕಂಥ ಕಾಲದಲ್ಲಿ ಈ ಭೀಭತ್ಸ ದೃಶ್ಯ ಹೇಗಿತ್ತು ಅಂತ ನೀವು ಒಮ್ಮೆ ನೋಡ್ಕೊಳ್ಳಿ. ಎಂಥ ಅದ್ಭುತವಾದಂಥ ರೋಮಾಂಚಕಾರಿಯಾದಂಥ ಜಾಗ ಇದನ್ನೆಲ್ಲ ನೀವು ನೋಡಬೇಕು. ಬಿಜಾಪುರಕ್ಕೆ ಬಂದಾಗ, ಮುದ್ದೇಬಿಹಾಳಕ್ಕೆ ಬಂದಾಗ ಇದನ್ನೆಲ್ಲ ನೀವು ನೋಡಲೇಬೇಕು. ನಾಲತ್ವಾಡಕ್ಕೆ ಹೋಗೋ ರಸ್ತೆಯಲ್ಲಿ ಬೂದಿಹಾಳು ಸಿಗುತ್ತೆ. ಬಂದು ನೀವು ಒಳಗಡೆ ಬಂದರೆ ನಿಮಗೆ ಬೂದಿಹಾಳು ಒಳಗಡೆ ಬಂದರೆ ನಿಮ್ಗೆ ಕಾಣಿಸ್ತಾ ಇರ್ತೀವಿ. ಇದನ್ನೆಲ್ಲ ನೀವು ಭಾಳ ಈಸಿಯಾಗಿ ಪಾಯಿಂಟ್ ಔಟ್ ಮಾಡ್ಕೊಳ್ಳೋದಂತ ಜಾಗ ಇದು. ನೆಕ್ಸ್ಟ್ ಟೈಮ್ ಬಂದಾಗ ಇದನ್ನು ನೋಡಲೇಬೇಕು ಅಂತ ನಾನು ಕೇಳ್ತೀನಿ. ಈಗ ನಿಮ್ಗೆ ನಾನು ಇಲ್ಲೊಂದಿದೆ, ಇಲ್ಲೊಂದು ಆಮೇಲೆ ಇದೊಂದು ಹೇಳೋದು ಮರ್ತಿದ್ದೆ, ಎಲ್ಲ ತುಂಬ ಲೈಟ್ ವೆಯ್ಟು.
ಸೊ ಇದೆಲ್ಲ ಬೂದಿ ಕಲ್ಗಳು ಅಂತ ನಿಮ್ಗೆ ಗೊತ್ತಾಗುತ್ತೆ. ಕಲ್ ತರ ಕಾಣ್ತದೆ, ತುಂಬಾ ಲೈಟ್ ವೈಟ್, ನಾವು ಫ್ಲೈ ಆಶ್ ಅಂತ ಅಂತೀವಿ ನಾವು ಟೆಕ್ನಿಕಲ್ ಆಗಿ. ಅಂತ ಮೆಟೀರಿಯಲ್ ತರ ಇದೆ ಇದು ಬೂದಿ. ಸೊ ಈ ಬೂದಿಗಳೆಲ್ಲ 4 ಶತಮಾನಗಳಿಂದ ಉರಿದುರಿದು ಈಗ ಕಲ್ಲಿನ ರೂಪ ತಗೊಳ್ತೆ. ಹಾಗಾಗಿ ಸೊ ನೀವು ಮುಂದಿನ ಸರಿ ಇಲ್ಲಿ ಬಂದಾಗ ಇದನ್ನು ನೀವು ನೋಡಕ್ಕೆ ಮರಿಬೇಡಿ. ಬಿಜಾಪುರ ಮುದ್ದೆ ಬೇಳಕ್ಕೆ ಬಂದಾಗ ಇಂಥವುಗಳನ್ನು ನೋಡಿ, ರೆಗ್ಯುಲರ್ ಬಿಜಾಪುರ ಏನು ನೋಡ್ತೀರ ಅದ್ರ ಜೊತೆಗೆ ಇಂಥ ರೋಮಾಂಚಕಾರಿ ಸಂಗತಿಗಳನ್ನ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಈಗ ಈ ಟೂರ್ನ ಕಟ್ಟ ಕಡೆಯ ಜಾಗ ತಾಳಿಕೋಟೆಗೆ ಹೋಗುವಂಥ ಸಮಯ. ತಾಳಿಕೋಟೆನಲ್ಲಿ ತಾಳಿಕೋಟೆ ಅಲ್ಲ ಅದ್ರ ಹೆಸರು ಅಂತ ನಾನು ನಿಮ್ಗೆ ಹೇಳಿದೆ. ಅದ್ರ ಹೆಸರು ಏನು, ಅದು ಯಾಕೆ ಬಂತು, ಎಲ್ಲಿಂದ ಬಂತು, ಸಾಕ್ಷಿ ಸಮೇತ ನಿಮ್ಗೆ ತಾಳಿಕೋಟೆನಲ್ಲಿ ತೋರಿಸ್ಬಿಡ್ತೀನಿ. ನಡೀರಿಪ್ಪ ಪ್ರಭು, ಅಲ್ಲಿ ಹೋಗ್ಬಿಡೋಣ, ಬನ್ನಿ ನಂಜ. ಆನೆ ಬಂತೊಂದ ಆನೆ, ಯಾವೂರಾನೆ, ಬಿಜಾಪುರದ ಆನೆ, ಇಲ್ಲಿಗ್ಯಾಕೆ ಬಂತು, ಹಾದಿ ತಪ್ಪಿ ಬಂತು, ಬೀದಿ ತಪ್ಪಿ ಬಂತು, ಹಾದಿಗೊಂದು ದುಡ್ಡು, ಬೀದಿಗೊಂದು ದುಡ್ಡು. ಸ್ನೇಹಿತರೆ, ಈ ಹಾಡನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ವಿ, ಆದರೆ ಇದು ಅತ್ಯಂತ ದುರಂತವನ್ನ ಪ್ರತಿನಿಧಿಸುವಂತ ಹಾಡು. ಬಿಜಾಪುರ ವಿಜಯನಗರವನ್ನು ಲೂಟಿ ಮಾಡಿ, ರಕಸ್ತಂಗಡಿ ಯುದ್ಧ ಆದಮೇಲೆ ವಿಜಯನಗರವನ್ನು ಲೂಟಿ ಮಾಡಿದಂಥ ಸುಲ್ತಾನರ ಸೈನಿಕರು ಆನೆಗಳ ಮೇಲೆ ಸಂಪತ್ತನ್ನು ತಗೊಂಡು ಹೋಗಬೇಕಾದ್ರೆ ಆ ಬಿಜಾಪುರದ ಒಂದು ಆನೆ ಯಾವುದೋ ಹಳ್ಳಿಗೆ ಹಾದಿ ತಪ್ಪಿ ಬಂದುಬಿಟ್ಟಾಗ ಹಾಡು ಅಂತ ಹಾಡು ಇದು. ಎಂಥ ಒಂದು ಗೊತ್ತಿಲ್ಲದೇ ಇರೋ ವಿಚಾರ ನೋಡಿ, ಇದು ಎಂಥ ಒಂದು ವಿಸ್ಮಯಕಾರಿಯಾದಂಥ ವಿಚಾರ. ನಾವಿದನ್ನು ಮಕ್ಕಳಿಗೆ ಕೊಡ್ತಾ ಇದ್ವಿ, ಆದರೆ ಇದು ಕತೆ, ಇದರ ಕತೆ ಈ ರೀತಿ ಇದೆ. ಬನ್ನಿ ಕೊನೆಯ ಹಂತಕ್ಕೆ ಹೋಗ್ಬಿಡೋಣ, ಕೊನೆಯ ಹಂತ ಕರ್ಕೊಂಡು ಹೋಗ್ತೀನಿ, ಕ್ಲೈಮ್ಯಾಕ್ಸಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗ್ಬಿಡೋಣ. ಓಕೆ, 1 2 3 ಸ್ಟಾರ್ಟ್ ಗೋ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ, ನಾನೀಗ ತಾಳಿಕೋಟೆಗೆ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ತಾಳಿಕೋಟೆಯ ಕೋಟೆ ಈಗ ನೀವು ನೋಡ್ತಾ ಇದ್ದೀರಾ, ಅಳಿದುಳಿದ ಭಾಗಗಳಲ್ಲಿ ತಾಳಿಕೋಟೆಯ ಕೋಟೆಯನ್ನು ನೀವು ನೋಡ್ತಾ ಇಲ್ಲಿ ತೋರಿಸಿಪ್ಪ ಪ್ರಭು. ತಾಳಿಕೋಟೆ ಅತ್ಯಂತ ಪುರಾತನ ಉಳ್ಕೊಂಡಿರ್ತಕ್ಕಂಥ ಅಳಿದುಳಿದಿರತಕ್ಕಂಥ ಕೋಟೆಯ ಅವಶೇಷಗಳನ್ನ ನೀವು ನೋಡ್ತಾ ಇದ್ದೀರಾ. ಅತ್ಯಂತ ಪುರಾತನ ದೇವಸ್ಥಾನವನ್ನು ನೋಡ್ತಾ ಇದ್ದೀರಾ, ಅದು ಅರವಟ್ಟಿಗೆ ಥರ ಇದೆ ದೇವಸ್ಥಾನ ಅಲ್ಲ. ಈ ತಾಳಿಕೋಟೆ, ತಾಳಿಕೋಟೆ ಅಂತ ಹೆಸರಿಲ್ಲ, ಇನ್ನೇನೋ ಹೆಸರಿತ್ತು ಅಂತ ನಾನು ಹೇಳಿದೆ. ಅದು ಎಲ್ಲಿ ಬರೆದಿದೆ, ಅದು ಏನು ಹೆಸರು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ತಾಳಿಕೋಟೆ ಅತ್ಯಂತ ಪುರಾತನ ದೇಗುಲ. ಇವರು ನಮ್ಮ ಸ್ನೇಹಿತರಾದಂಥ ಸರ್, ತಮ್ಮ ಹೆಸರು ಹೆಚ್ ಬಿ ಪಾಟೀಲ್ ಸರ್. ಹೆಚ್ ಬಿ ಪಾಟೀಲ್ ಅವರು ಈ ತಾಳಿಕೋಟೆಯ ಸನ್ಮಾನ್ಯರು, ಅಧ್ಯಕ್ಷರು, ನಮ್ಮೊಟ್ಟಿಗಿದ್ದಾರೆ ಅವರು. ಹಾಗಾಗಿ ಈಗ ನಾನು ಒಳಗಡೆ ಹೋಗಿ ನಿಮಗೆ ತಾಳಿಕೋಟೆ ಅಂದಕ್ಕೆ ಮುಂಚೆ ಏನು ಹೆಸರಿತ್ತು ಅದು ಎಲ್ಲಿದೆ ಅದನ್ನು ತೋರಿಸ್ತೀನಿ. ಇದು ಅತ್ಯಂತ ಪುರಾತನವಾದಂಥ ಶ್ರೀರಾಮರ ದೇವಸ್ಥಾನ. ನಾ ಬನ್ನಿ, ನಾನು ನಿಮ್ಮಲ್ಲೇ ತೋರಿಸ್ತೀನಿ, ಬನ್ನಿ ಪ್ರಭು. ಬನ್ನಿ, ಹಂಗೆ ಬಂದ್ಬಿಡಿ ಪ್ರಭು, ಒಂದೇ ಸರಿ ನಾನು ಇಲ್ಲೇ ಬಂದ್ಬಿಡಿ. ಈಗ ಸ್ನೇಹಿತರೆ, ನೀವು ನೋಡ್ತಾ ಇರತಕ್ಕಂಥದ್ದು ಇದು ಹನುಮಂತನ ದೇವಸ್ಥಾನ, ಅತ್ಯಂತ ಪುರಾತನವಾದಂಥ ಹನುಮಂತನ ದೇವಸ್ಥಾನ. ಇದಕ್ಕೂ ಪುರಾತನವಾದಂಥ ಶ್ರೀರಾಮರ ಗುಡಿ ಒಂದಿದೆ. ಈ ಶ್ರೀರಾಮರ ಗುಡಿ ಒಳಗಡೆ ಇರುವಂಥ ಕಲ್ಲಿನಲ್ಲಿ ಈ ಊರಿನ ಕಥೆ ಬರೆದಿದೆ ಅಂತ ರಾಮರಾಯನ ಬಕೈರಿನಲ್ಲಿ ಪ್ರಸ್ತಾಪಿಸಲಾಗಿದೆ. ಹಾಗಾಗಿ ಆ ದಾಖಲೆ ಪ್ರಕಾರ ಅಲ್ಲಿ ಒಳಗಡೆ ಒಂದು ಕಲ್ಲಿದೆ. ಆ ಕಲ್ಲೊಳಗೆ ಏನು ಕಥೆ ಬರೆದಿದ್ರೆ ನಾನು ಹೇಳ್ತೀನಿ, ಬನ್ನಿ ಪ್ರಭು. ಹಂಗೆ ಒಂದು ತೋರಿಸಿ, ಒಂದೇ ಒಂದು ವೀರಗಲ್ಲು ಇಲ್ಲಿ ಸ್ವಲ್ಪ ಅಲ್ಲಿಂದನೇ ತೋರ್ಸೋಕ್ಕಾದ್ರೆ ನೋಡಿ ಹತ್ತಿರ ಹೋಗಿ. ಸ್ನೇಹಿತರೆ, ಒಂದೇ ಒಂದು ವೀರಗಲ್ಲು ನಿನ್ನ ತೋರಿಸ್ತೀರಾ ಅಲ್ಲ ಪ್ರಭು, ಅದು ತೋರಿಸ್ಬಿಡಿ. ಆ ವೀರಗಲ್ಲು ಹತ್ತಿರದಿಂದ ಸ್ವಲ್ಪ ಜೋಪನ ಜೋಪನ ಪ್ರಭು. ಸ್ನೇಹಿತರಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಒಂದು ವೀರ್ಗಲ್ಲು, ಬಹುಶಃ ಇದು 4-5 ಸ್ಕ್ವೇರ್ ಕಿಲೋಮೀಟರ್ ಗಳ ಸಾಕು ಪ್ರಭು. ಅದು ಅದೊಂದು 4-5 ಸ್ಕ್ವೇರ್ ಕಿಲೋಮೀಟರ್ ಇದ್ದಂಥ ವಿಸ್ತೀರ್ಣದಲ್ಲಿ ಎಲ್ಲರೂ ಯುದ್ಧ ಮಾಡಕ್ಕೆ ಹೋಗಿದ್ರು, ಎಲ್ಲರೂ ಸಂತಸ್ತರಾಗಿದ್ರು, ಎಲ್ಲರೂ ಹುತಾತ್ಮರಾಗಿದ್ರು ಅನ್ನೋದು ಈ ವೀರ್ಗಲ್ಲಿಂದ ನಿಮ್ಗೆ ತಿಳಿತದೆ. ಇದು ಮತ್ತೊಂದು ಅತ್ಯಂತ ಪುರಾತನವಾದಂಥ ಶ್ರೀರಾಮರ ಗುಡಿ. ಒಳಗಡೆ ಬನ್ನಿ, ನಾನು ತೋರಿಸ್ಕೊಡ್ತೀನಿ. ಬನ್ನಿ 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 ಬನ್ನಿ, ಹೊರಗಡೆ ಬನ್ನಿ, ಹೊರಗಡೆ ಬನ್ನಿ, ಬನ್ನಿ 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 ಬನ್ನಿ, ಒಳಗಡೆ ಬನ್ನಿ, ಒಳಗಡೆ ಬನ್ನಿ, ಪರವಾಗಿಲ್ಲ ಬನ್ನಿ. ಬಾವಲಿಗಳಿದಾವೆ, ಒಳಗಡೆ ಬನ್ನಿ ಬನ್ನಿ, ಪರವಾಗಿಲ್ಲ, ಇನ್ನೂ ಹತ್ರ ಬನ್ನಿ. ಸ್ನೇಹಿತರೆ, ಐ ಥಿಂಕ್ ನಾನು ನಿಮ್ಗೆ ಕಾಣಿಸ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ, ಒಳಗಡೆ ಶ್ರೀರಾಮನ ಮೂರ್ತಿ ಭಿನ್ನ ಆಗಿರೋದ್ರಿಂದ ಮೂರ್ತಿನ ಪೂಜೆ ಮಾಡ್ತಾ ಇಲ್ಲ. ಆದರೆ ಇಲ್ಲಿರತಕ್ಕಂಥ ಈ ಕಲ್ಲು ಏನು ಹೇಳ್ತದೆ, ಈ ಶಾಸನ ಏನು ಹೇಳ್ತದೆ ಅಂತಂದರೆ, ಇವನು ಕಲ್ಯಾಣ ಚಾಲುಕ್ಯರ ಚಕ್ರವರ್ತಿ ತ್ರಿಭುವನ ಮಲ್ಲ ವಿಕ್ರಮಾದಿತ್ಯ ಅಂತ ನಾನು ಕನ್ಕೊಂಡ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅದೇ ತ್ರಿಭುವನ ಮಲ್ಲ ವಿಕ್ರಮಾದಿತ್ಯ ಇದನ್ನ ಈ ಶಾಸನ ಹಾಕ್ಸಿರೋದು, ಈ ದೇವಸ್ಥಾನ ಕಟ್ಟಿಸಿರೋವಂಥದ್ದಕ್ಕೆ ಹಾಕಿರೋವಂಥ ಶಾಸನ ಇದು. ಆ ಬಕೇರ್ನಲ್ಲಿದೆ, ದಾಖಲಾಗಿದೆ. ಈ ಊರಿನ ಹೆಸರು ಕೈತಾಳು ಕೋಟೆ ಅಂತ ಇತ್ತು. ಇದು ತಾಳಿಕೋಟೆ ಅಲ್ಲ, ಕೈತಾಳು ಕೋಟೆ ಅಂತ ಇತ್ತು.
ಕೈತಾಳು ಕೋಟೆ ಅಂದ್ರೆ ಏನಪ್ಪ ಅಂತಂದ್ರೆ ಈಗ ನಾನು ತೋರಿಸಿದ್ನಲ್ಲ ಕೋಟೆಗೆ ಅದಕ್ಕೆ ಒಳಗಡೆಯಿಂದ ಬಾಗಿಲು ಹಾಕಿ ಕೈಯಿಂದ ತಾಳು ಹಾಕುವಂತ ಸಿಸ್ಟಮ್ ಇತ್ತು. ಕೈ ತಾಳು ಹಾಕೊಳ್ಳಿ ಅಂತ ನೀವೆಲ್ಲ ಗೊತ್ತಿರ್ಬೋದು ನಮ್ಮ ಮನೆಗಳಲ್ಲಿ, ನಮ್ಮ ತಂದೆ ತಾಯಿಗಳ ಕಾಲದಲ್ಲಿ, ನಾವೆಲ್ಲ ಚಿಕ್ಕವರಾಗಿದ್ದ ಕಾಲದಲ್ಲಿ ತಾಳು ಹಾಕೊಳ್ಳಪ್ಪ ನೀನು ಬಾಗಿಲು ಹಾಕು ಲಾಕ್ ಮಾಡು ಅಂತಾರಲ್ಲ ತಾಳು ಹಾಕೊಳ್ಳಿ ಅಂತ ಇದ್ದು. ಸೊ ಕೈ ತಾಳು ಕೋಟೆ ಅಂತ ಇತ್ತು. ಆ ಕೈ ತಾಳು ಕೋಟೆ ಕಾಲಾನಂತರದಲ್ಲಿ ನಮಗೆಲ್ಲ ತಾಳಿಕೋಟೆ ಆಯಿತು. ಚೆನ್ನಾಯ್ತಲ್ಲ ಸ್ನೇಹಿತರೆ, ತಾಳಿಕೋಟೆಯ ಹೆಸರು ಬಂದಿದ್ದು ಹೀಗೆ. ತಾಳಿಕೋಟೆಯ ಮೂಲ ಹೆಸರು ಕೈತಾಳು ಕೋಟೆ ಅಂತ, ಕಾಲಾನಂತರದಲ್ಲಿ ನಮ್ಮ ಬಾಯಿಗೆ ಸಿಕ್ಕು ತಾಳಿಕೋಟೆ ಅಂತ ಆಯಿತು. ಈಗ ನಾನು ನಿಮಗೆ ಎಲ್ಲ ತೋರಿಸಿದ್ದೀನಿ, ತಂಗಡಗಿ ತೋರಿಸಿದ್ದೀನಿ, ಬೂದಿಹಾಳು ತೋರಿಸಿದ್ದೀನಿ, ನಿಮಗೆ ತಾಳಿಕೋಟೆ ತೋರಿಸಿದ್ದೀನಿ, ಯುದ್ಧ ಆದಂಥ ರಕ್ಕಸಗಿ ತಂಗಡಗಿ ಯುದ್ಧ ಆದಂಥ ಕೋಳೂರು ತೋರಿಸಿದ್ದೀನಿ, ರಾಮರಾಯರ ಸಮಾಧಿಯನ್ನು ತೋರಿಸಿದ್ದೀನಿ, ಬೂದಿ ಗುಡ್ಡವನ್ನು ತೋರಿಸಿದ್ದೀನಿ, ರಣಗಂಬವನ್ನು ತೋರಿಸಿದ್ದೀನಿ, ಬೇಕಾದಷ್ಟು ತೋರಿಸಿದ್ದೀನಿ, ಎಲ್ಲ ತೋರಿಸಿ. ಆದರೆ ನಿಮಗೆ ನಾನು ರಕ್ಕಸಗಿ ತೋರಿಸಲಿಲ್ಲ. ನೀವು ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಯಾಕೆ ನಾನು ರಕ್ಕಸಗಿ ತೋರಿಸಲಿಲ್ಲ ಅಂತ. ಯಾಕೆಂತಂದರೆ ಪುರಾತನ ರಕ್ಕಸಗಿ ಇವತ್ತು ಸಂಪೂರ್ಣವಾಗಿ ಮುಳುಗಡೆ ಆಗಿ ಹೋಗಿದೆ. ಕೃಷ್ಣಾ ನದಿಯಲ್ಲಿ ಒಳಗಡೆ ತಣ್ಣಗೆ ಅವಸ್ಕೊಂಬಿಟ್ಟಿದೆ ಅದು. ಈಗಿರೋಂಥ ರಕ್ಕಸಗಿ ಹೊಸ ರಕ್ಕಸಗಿ, ಹೊಸದಾಗಿ ಕಟ್ಟಿರೋಂಥ ರಕ್ಕಸಗಿ, ಹಾಗಾಗಿ ಅದು ಅದಕ್ಕೆ ಐತಿಹಾಸಿಕವಾದಂಥ ಮಹತ್ವ ಬರೋದಿಲ್ಲ ಅಂತ ನಾನು ನಿಮ್ಗೆ ಕರ್ಕೊಂಡೋಗ್ಲಿಲ್ಲ. ತಂಗಡಗಿನ ಮಾತ್ರ ತೋರಿಸ್ತೇನೆ, ಯಾಕೆಂದರೆ ಪುರಾತನ ತಂಗಡಿಗೆ ಇವತ್ತೂ ಇರೋಂಥ ತಂಗಡಗಿ ರಕ್ಕಸಗಿ ಮಾತ್ರ ಕೃಷ್ಣಾ ನದಿಯಲ್ಲಿ ಮುಳುಗಿ ಹೋಗಿದೆ, ಮುಳುಗಡೆ ಆಗಿ ಹೋಗಿದೆ ಆ ಗ್ರಾಮ. ಹಾಗಾಗಿ ರಕ್ಕಸಗಿನ ನಾನು ತೋರಿಸಲಿಲ್ಲ. ಅದ್ಭುತ ಅಲ್ವೇ ಸ್ನೇಹಿತರೆ? ಈ ವಿಡಿಯೋನ ಮುಗಿಸೋದಕ್ಕೆ ಮುಂಚೆ ಎಲ್ಲ ದಯವಿಟ್ಟು ಹೊರಗಡೆ ಬನ್ನಿಪ್ಪ. ಸರ್ ಎಲ್ಲ ಹೊರಗಡೆ ಬಂದ್ಬಿಡಿ, ನಿಮ್ಮನ್ನ ಎಲ್ಲ ನಾನು ತೋರಿಸ್ಬೇಕಿದೆ. ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ 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 ಪ್ರಭು, ನೀವು ಬನ್ನಿ 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 ಪ್ರಭು, ಇಲ್ಲಿ 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 ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಹಂಗೆ ಬನ್ನಿ, ಹಂಗೆ ಬನ್ನಿ, ಹಂಗೆ ಬನ್ನಿ, ಹಂಗೆ ಬನ್ನಿ, ಇವ್ರ ಮೇಲೆ ಕೊಡಿ ಇಲ್ಲಿ. ಸರ್ ಇದನ್ನ ನೀವು ಒಂದು ನಿಮಿಷ ಇದನ್ನ ವಿಡಿಯೋ ಮಾಡಬೇಕಾಗಿವಿ ನಂತರ, ನೀವು ಹಂಗೆ ಇಟ್ಕೊಳ್ಳಿ, ವಿಡಿಯೋ ನಡೀತಾ ಇದೆ, ಎಲ್ಲ ನಿಂತ್ಕೊಳ್ಳಿಪ್ಪ. ಸರ್ ಬೆಳಗ್ಗೆಯಿಂದ ಎಲ್ಲರನ್ನೂ ತೋರಿಸ್ಬೇಕು ಈಗ, ಬೆಳಗ್ಗೆಯಿಂದ ನಮ್ಮ ಜೊತೆ ಸ್ನೇಹಿತರೆ, ಬೆಳಗ್ಗೆಯಿಂದ ನಮ್ಮ ಜೊತೆ ಓಡಾಡಿಕೊಂಡು ಹಲವು ದಿನಗಳಿಂದ ನನ್ನ ಜೊತೆ ಟಚ್ಚಲ್ಲಿದ್ದು, ತನ್ನ ಮನೆಯ ಅತಿಥಿಯಂತೆ ನನ್ನನ್ನು ಕರ್ಕೊಂಬಂದು ಬೆಂಗಳೂರಿನಿಂದ ಇಲ್ಲಿಗೆ ಕರ್ಕೊಂಬಂದು ಎಲ್ಲ ಪ್ಲೇಸ್ಗಳನ್ನು ತೋರಿಸಿದ ಮೊತ್ತ ಮೊದಲಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಪ್ರಭು ಮುತ್ಕರಿ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಅದಾದಮೇಲೆ ನಮ್ಮ ಹಿರಿಯ ಸ್ನೇಹಿತರಾದಂಥ ರಿಟೈರ್ಡ್ ಪೋಸ್ಟ್ ಮಾಸ್ಟರ್ ಆಗಿರೋವಂಥ ಪ್ರಾಣೇಶ್ ನಾಡಗೌಡರಿಗೆ ನನ್ನ ಅನಂತ ಧನ್ಯವಾದಗಳು. 40 ವರ್ಷಗಳ ಇತಿಹಾಸದ ಹುಡುಕಾಟದಲ್ಲಿ ಇವರು ಬಿಜಾಪುರದಲ್ಲಿದೆ, ಅತ್ಯಂತ ಅದ್ಭುತವಾದಂಥ ಕೆಲಸಗಳನ್ನು ಬಿಜಾಪುರದಲ್ಲಿ ಮಾಡಿದರೆ, ಇವ್ರಿಗೂ ಅನಂತ ಧನ್ಯವಾದಗಳು. ಬೆಳಗ್ಗೆಯಿಂದ ನಮ್ಮ ಜೊತೆಗಿದ್ದಂಥ ರಾಜು ಅವ್ರಿಗೂ ನನಗೆ ನನ್ನ ಅನಂತ ಧನ್ಯವಾದಗಳು. ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ ಆದಂಥ ತಮ್ಮ ಹೆಸರು ಸಹ ಹನುಮಂತರಾಯ ನಾಯಕರಿಗೆ ನನ್ನ ಅನಂತ ಧನ್ಯವಾದಗಳು. ಮತ್ತು ನಾನು ಈಗಾಗಲೇ ಇಂಟ್ರೊಡ್ಯೂಸ್ ಮಾಡಿದಂಥ ನಮ್ಮ ಅಧ್ಯಕ್ಷರಾದಂಥ ಪಾಟೀಲ್ ಸಾಹೇಬರಿಗೆ ನನ್ನ ಅನಂತ ಧನ್ಯವಾದಗಳು ಅಂತ ಹೇಳ್ತಾ, ಮತ್ತು ಈ ದೇವಸ್ಥಾನದ ಇನ್ಚಾರ್ಜ್ ಆದಂಥ ತಾಯಿಗೂ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ವಿಡಿಯೋ ಭಾಳ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಇವೆಲ್ಲರೂ ನೋಡಿದವರೆಲ್ಲ ಬಿಜಾಪುರಕ್ಕೆ ಬರಬೇಕು. ಬಿಜಾಪುರಕ್ಕೆ ಬಂದು ಈ ಭಾಗ ನಾನೇನು ತೋರಿಸಿದ್ದೀನಿ ಎಲ್ಲವನ್ನ ನೋಡಬೇಕು. ತಾಳಿಕೋಟೆಗೆ ಬರಬೇಕು, ಎಲ್ಲ ಕಡೆ ಸುತ್ತಿ ಇವನ್ನೆಲ್ಲ ನೀವು ನೋಡಿ ಇದನ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮುಂದಿನ ವಾರ ಹಿಂದೇನಂತೆ ಮತ್ತೊಂದು ಇಂಥದ್ದೇ ಐತಿಹಾಸಿಕವಾದಂಥ ತುಣುಕಿ ನನಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.